ಬಿಜೆಪಿ ಅತೃಪ್ತರಿಗೆ ಔಟ್ ಅಂತ ಯಡಿಯೂರಪ್ಪ ಎಸ್ ವೀಕ್ಷಕರು ಈಗಾಗಲೇ ನೀವು ಗಮನಿಸಬಹುದು ಕುಂದಾಪುರ ಭಾಗದಲ್ಲಿ ಬಿಜೆಪಿ ಪರಿವರ್ತನೆ ಯಾತ್ರೆಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಕಂಡಿರುವಂತದ್ದು ಈಗಾಗಲೇ ಅದು ಬಹಳಷ್ಟು ಜನರಿಗೆ ಜಗಜ್ಜಾಹಿರಾಗಿರುವಂಥದ್ದನ್ನು ಕೂಡ ನೀವು ಕಂಡಿರ್ಬೋದು ಯಾವ ರೀತಿಯಲ್ಲಿ ಅಲ್ಲಿ ಈಗಾಗಲೇ ಒಂದಷ್ಟು ಪಕ್ಷದಲ್ಲೂ ಕೂಡ ಒಡಕುಂಟಾಗುವಂಥ ರೀತಿಯಲ್ಲಿ ಕಾರ್ಯಕರ್ತರಿಗೆ ಯಡಿಯೂರಪ್ಪನವರು ಕೂಡ ಒಂದಷ್ಟು ಸೂಚನೆಗಳನ್ನು ನೀಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಲೆಕ್ಕಾಚಾರ ಇದೀಗ ಅದರ ಬಗ್ಗೆ ಕೂಡ ಒಂದು ಕಡೆಯಲ್ಲಿ ಧ್ವನಿ ಎತ್ತಿದ್ದಾರೆ ಆ ಪರಿವರ್ತನೆ ಸಭೆಯಲ್ಲೂ ಕೂಡ ಒಂದು ಧಿಕ್ಕಾರವನ್ನು ಕೂಗುವ ವೇಳೆ ಅವರು ಅದನ್ನು ಬಾಯಿ ಮುಚ್ಚಿಸುವಂತ ಕೆಲಸವನ್ನು ಕೂಡ ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ ಮಾಡ್ತಾರೆ ಒಟ್ಟಾರೆ ಎಲ್ಲಾ ವಿಚಾರಗಳೇನು ಇದರ ಬಗ್ಗೆ ಕೂಡ ಚರ್ಚೆ ಮುಂದುವರಿಸಿದೆ ಅದಕ್ಕಿಂತ ಭಾರತೀಯ ಜನತಾ ಪಾರ್ಟಿ ಪಾರ್ಟಿ ಕಾರ್ಯಕರ್ತರು ಸುದ್ದಾಪುರದಲ್ಲಿ ಬಿಜೆಪಿ ಹೈ ಡ್ರಾಮಾ ಬಿಜೆಪಿ ಕಾರ್ಯಕರ್ತರ ಗಂಡು ಕೆಂಪಾಗಿಸಿದ ಬಿಎಸ್ವೈ ಶಕ್ತಿ ಪ್ರದರ್ಶನ ಜಾತ್ರೆಯಲ್ಲಿ ಅತೃಪ್ತರಿಗೆ ಶಾಕ್ ಪಕ್ಷೇತರ ಶಾಸಕ ಹಾಲಾರಿ ಶ್ರೀನಿವಾಸರಂತೆ ಕಾರುಬಾರ ಮೂಲೆಗುಂಪಾದ ಅತೃಪ್ತ ಬಿಜೆಪಿ ಕಾರ್ಯಕರ್ತ ವೀಕ್ಷಕರೇ ನೀವೆಲ್ಲ ನೋಡಿದ್ರಿ ಯಾವ ರೀತಿಯಲ್ಲಿ ಒಂದು ಕಡೆಯಲ್ಲಿ ಓಲೈಕೆಯ ರಾಜಕೀಯ ಅನ್ನುವಂಥದ್ದು ಇದೀಗ ಬಹಳಷ್ಟು ಅಗತ್ಯನ ಅನ್ನುವಂಥದ್ದು ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು ಒಟ್ಟಾರೆ ಈ ರಾಷ್ಟ್ರೀಯ ಪಕ್ಷಗಳಿಗೆ ಇದೀಗ ಚುನಾವಣೆಯ ಕಣ ಒಂದಷ್ಟು ಪ್ರತಿಷ್ಠೆಯ ಕಣವೂ ಕೂಡ ಹೌದು ಏನೇ ಆಗಲಿ ಮುಂದಿನ ದಿನಗಳಲ್ಲಿ ಅಧಿಕಾರವನ್ನು ನಮ್ಮ ಕೈಯಲ್ಲಿ ಹಿಡ್ಕೋಬೇಕು ಆ ಚುಕ್ಕಾಣಿಯನ್ನು ನಾವು ಪಡಿಬೇಕು ಅನ್ನುವಂಥ ರೀತಿಯಲ್ಲಿ ವರ್ತನೆಗಳನ್ನು ಮಾಡ್ತಾ ಇರುವಂಥದ್ದು ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಬಗ್ಗೆಯೂ ಕೂಡ ಚರ್ಚೆ ಮಾಡಬೇಕು ಎಸ್ ನಮ್ಮ ಜೊತೆ ವಿಶೇಷವಾಗಿ ಹಿಂದೂ ಮಹಾಸಭಾದ ಮುಖಂಡರಾದಂಥ ಧರ್ಮೇಂದ್ರ ಅವರು ಇದ್ದಾರೆ ಹಾಗೆಯೇ ಬಿ ಜೆ ಪಿ ಮುಖಂಡರಾದಂಥ ಸತೀಶ್ ಪ್ರಭು ಅವರು ಇದ್ದಾರೆ ಕಾರ್ಯಕ್ರಮಕ್ಕೆ ಇಬ್ಬರಿಗೂ ಸ್ವಾಗತ ಸರ್ ಯಸು ವೀಕ್ಷಕರೇ ಈಗಾಗಲೇ ಬಹಳಷ್ಟು ವಿಚಾರಗಳನ್ನು ನೋಡಿದ್ರಿ ನೀವು ವೀಕ್ಷಕರು ಕೂಡ ಬಹಳಷ್ಟು ಕಾತುರದಿಂದ ಇದ್ದಾರೆ ಯಾಕಂದರೆ ಬಿ ಜೆ ಪಿಯ ಈ ಒಂದು ಪೊಲಿಟಿಕ್ಸ್ ಅಂದರೆ ಏನು ಅನ್ನುವಂಥದ್ದು ಅದಕ್ಕಿಂತ ವ್ಯತಿರಿಕ್ತವಾಗಿ ಮಾತಾಡೋದಾದರೆ ಈಗ ಪ್ರಾದೇಶಿಕವಾಗಿ ಪಕ್ಷೇತರವಾಗಿ ಚುನಾವಣೆಗೆ ನಿಲ್ ನಿಲ್ಲುವಂಥದ್ದು ವೈಯಕ್ತಿಕ ಅವರ ಒಂದು ವರ್ಚಸ್ಸಿನಲ್ಲಿ ಆದರೆ ಈ ಹಿಂದೆ ನಾವು ಆಲಾಡಿ ಅವರನ್ನು ಗಮನಿಸುವುದಾದರೆ ಅವರ ವೈಯಕ್ತಿಕ ವರ್ಚಸ್ಸಿಂದ ಗೆದ್ದಿದ್ದಾರೆ ಈ ಬಾರಿ ಅನಿವಾರ್ಯ ಆಯಿತಾ ಬಿ ಜೆ ಪಿ ಹಾಗಾದರೆ ಅವರಿಗೆ ವೈಯಕ್ತಿಕ ವರ್ಚಸ್ಸು ಅನ್ನುವುದಕ್ಕಿಂತ ಒಬ್ಬ ವ್ಯಕ್ತಿ ನಾನು ಸಭಾಪತಿಯವರನ್ನ ಈ ಸಮಯದಲ್ಲಿ ಒಂದು ಸ್ವಲ್ಪ ಆಲೋಚನೆ ನಾವು ಯೋಚಿಸ್ ನಿಜವಾಗ್ಲು ಅವರು ಕೂಡ ಇಲ್ಲಿ ಪಕ್ಷೇತರವಾಗಿ ಜಯಗಳಿಸಿದವರು ಯಾವುದೇ ಪಕ್ಷದ ಆ ಅಧಿಕೃತ ಚಿಹ್ನೆಯಲ್ಲಿ ಯಾವುದೇ ಸ್ಪರ್ಧೆಯನ್ನು ಮಾಡಿಲ್ಲ ಆಡಿಲ್ಲ ಅವರು ಸಮಾಜ ಸೇವೆಯ ಮೂಲಕವೇ ಪಕ್ಷೇತರ ಅಭ್ಯರ್ಥಿಯಾಗಿ ಆಯ್ಕೆಯಾದ ನಂತರ ರಾಜಕೀಯ ಒಂದು ಪಕ್ಷವನ್ನು ಸೇರಿದವರು ಅವರಿಗೆ ಈ ವ್ಯಕ್ತಿನ ಅಂದ್ರೆ ಹಾಲಾಡಿಯವರನ್ನ ತುಲನೆ ಮಾಡಿದಾಗ ಖಂಡಿತ ಸಭಾಪತಿಯ ಮಟ್ಟಕ್ಕೆ ಇವರು ಆಗಿ ಬೆಳೆದಿಲ್ಲ ಅಂತ ನನಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕೆಂದ್ರೆ ಹಾಲಾಡಿಯವರು ರಾಜಕೀಯ ಪಕ್ಷದ ಮುಖಾಂತರವೇ ಬೆಳೆದು ಬಂದು ವೈಯಕ್ತಿಕ ಕಾರಣಾಂತರದಿಂದಾಗಿ ಅಥವಾ ಯಾವುದೋ ಭಿನ್ನಾಭಿಪ್ರಾಯ ನನಗೆ ಅದು ನಾನು ಆ ವಿಚಾರದಲ್ಲಿ ಚರ್ಚೆ ಮಾಡೋದಿಲ್ಲ ಪಕ್ಷವನ್ನ ಬಿಟ್ಟು ಹೊರಗೆ ಬಂದು ಮತ್ತೊಮ್ಮೆ ಪಕ್ಷವನ್ನು ಸೇರಿಸುವಂಥದ್ದು ನೀವು ಹೇಳಿದರೆ ಅನಿವಾರ್ಯವ ಎಂಬ ಪಕ್ಷ ಬ ವಿಚಾರ ಬಂದಾಗ ನಾನು ಅನೇಕ ನಿದರ್ಶನಗಳನ್ನು ಕೊಡ್ಬೋದು ಉದಾಹರಣೆಗೆ ನೀವು ಕಲ್ಯಾಣ್ ಸಿಂಗನ್ನು ನೋಡ್ಬೋದು ಉಮಾಭಾರತಿಯನ್ನು ನೋಡ್ಬೋದು ಶಂಕರ್ ಸಿಂಗ್ ವಾಗೇಲನ್ನು ನೋಡ್ಬೋದು ಎಲ್ಲ ಬಿಟ್ಟು ಬಲರಾಜ್ ಮಧುಕನ್ನು ನೋಡ್ಬೋದು ಜನಸಂಘದ ಸ್ಥಾಪಕರಲ್ಲಿ ಒಬ್ಬರು ಇಂಥವರೆಲ್ಲ ಪಕ್ಷವನ್ನು ಬಿಟ್ಟು ಹೊರಬೋದಾಗ ಪಕ್ಷದಲ್ಲಿ ಉಳಿದವರು ಅವರ ಪಕ್ಷಕ್ಕೆ ಕೊಟ್ಟಿರುವಂತಹ ಸೇವೆಗಳನ್ನು ಕೂಡ ಪರಿಗಣಿಸದೆ ಒಂದು ತ್ವಚ್ಛವಾಗಿ ನಡ್ಕೊಂಡಂಥ ವ್ಯವಸ್ಥೆಗಳನ್ನು ನಾವು ಅನೇಕ ನಿದರ್ಶನ ನನಗೆಂಥ ವ್ಯಕ್ತಿಗಳ ಮುಖಾಂತರ ನೋಡ್ಬೋದು ಎಲ್ಲೋ ತನ್ನ ಸ್ವ ಅಂದರೆ ಸ್ವಂತ ಶ್ರಮದ ಮೇಲೆ ಅಥವಾ ತನ್ನ ಸ್ವಂತ ಶಕ್ತಿಯ ಮೇಲೆ ಉಳ್ಕೊಂಡವನು ಇವತ್ತು ರಾಜಕಾರಣದಲ್ಲಿ ಬೆಳೆದು ಬಂದಿದ್ದಾನೆ ಅನ್ ಬಿಟ್ಟರೆ ಮತ್ತೆ ಅನಿವಾರ್ಯವಾಗಿ ಅವರು ತಿರುಗಿ ಬಿ ಜೆ ಪಿಗೆ ಸೇರಿಸುವಂತಹ ಒಂದು ಸನ್ನಿವೇಶವನ್ನು ಬಿ ಜೆ ಪಿ ಮಾಡಿದೆ ಅದು ನನ್ನ ಅನಿಸಿಕೆ ಪ್ರಕಾರ ಅತ್ಯಂತ ಕೇಳಮಟ್ಟದ ವ್ಯವಸ್ಥೆ ಅಂತ ಹೇಳಲಿಕ್ಕೆ ಇಷ್ಟಪಟ್ಟು ಎಸ್ ಈಗಾಗಲೇ ಸತೀಶ್ ಪ್ರಭು ಅವರೇ ನೀವು ಗಮನಿಸಬಹುದು ಕೇಂದ್ರದಲ್ಲಿ ಕೂಡ ಆಡಳಿತದ ಚುಕ್ಕಾಣಿಯನ್ನು ಬಿ ಜೆ ಪಿ ಇಡ್ತಿದೆ ಪ್ರಬಲ ಪಕ್ಷವಾಗಿ ಕೂಡ ಬೆಳೆದಿದೆ ಆದರೆ ಕುಂದಾಪುರ ಭಾಗದಲ್ಲಿ ಪ್ರಬಲ ಪಕ್ಷವಾಗಿ ಇಲ್ಲ ಬಿ ಜೆ ಪಿ ಹಾಗಾದರೆ ಕುಂದಾಪುರದಲ್ಲಿ ಪ್ರಬಲ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಇರುವಂಥದ್ದು ಯಾಕಂತ ಹೇಳಿದ್ರೆ ಇವತ್ತು ಹಾಲಾಡಿ ಶ್ರೀನಿವಾಸ್ ಶೆಟ್ಟಿಯವರು ಶಾಸಕರಾಗಿರುವಂಥದ್ದು ಜನನಾಯಕರಾಗಿರುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿದ್ದಾಗ ಮತ್ತು ಭಾರತೀಯ ಜನತಾ ಪಾರ್ಟಿ ಜನನಾಯಕರಲ್ಲಿ ಆ ಪ್ರದೇಶದ ಜನರಿಗೆ ಚಿರಪರಿಚಿತರಾಗಿದ್ದವರು ಅಭಿವೃದ್ಧಿ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡವರು ಅವರು ವೈಯಕ್ತಿಕ ಕಾರಣಕ್ಕೋಸ್ಕರ ಇರ್ಬೋದು ಅಥವಾ ಅವರ ವೈಯಕ್ತಿಕ ಆಶೆಗಳಿಗೋಸ್ಕರ ಇರ್ಬೋದು ಅವರು ಭಾರತೀಯ ಜನತಾ ಪಾರ್ಟಿಯನ್ನು ತ್ಯಾಗ ಮಾಡಿ ಪಕ್ಷೇತರರಾಗಿ ಅಲ್ಲಿ ಸ್ಪರ್ಧೆಯನ್ನು ಮಾಡಿದ್ದರು ಜಯವನ್ನು ಗಳಿಸಿದರು ಯಾಕಂತೇಳಿದರೆ ವೈಯಕ್ತಿಕ ವರ್ಚಸ್ಸನ್ನು ಹೊಂದಿರತಕ್ಕಂತಹ ನಾಯಕರಲ್ಲಿ ಒಬ್ಬರು ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಅವರು ಸೇರಬೇಕು ಅನ್ನುವಂಥ ಈ ಯಾಕಂತ ಹೇಳಿದರೆ ಈ ಹಿಂದೆ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲೇ ತನ್ನನ್ನು ಗುರುತಿಸಿಕೊಂಡವರು ಮತ್ತು ಅವರು ಬೇರೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಲಿಲ್ಲ ಅವರು ಪಕ್ಷೇತರರಾಗಿಯೇ ಇದ್ದವರು ಅವರು ಯಾವ್ದು ರಾಜಕೀಯ ಸಿದ್ಧಾಂತಗಳನ್ನು ಬದಲಾವಣೆ ಮಾಡಿಕೊಳ್ಳಿಲ್ಲ ಆದ್ದರಿಂದ ಇವತ್ತು ಅವರು ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ಸೇರಲಿಕ್ಕೆ ಅವರು ಇಚ್ಛೆಯನ್ನು ಕೂಡ ವ್ಯಕ್ತ ಮಾಡಿದ್ದಾರೆ ಆದ್ದರಿಂದ ರಾಜಕೀಯದಲ್ಲಿ ಯಾರು ಪರಿತ್ಯಕ್ತರೂ ಅಲ್ಲ ಅಥವಾ ಅನಿವಾರ್ಯರೂ ಅಲ್ಲ ಆದರೆ ಸಂಘಟನೆಯ ಚೌಕಟ್ಟಿಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಲು ಯಾವುದೇ ವ್ಯಕ್ತಿ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಬರುವಂತದ್ದು ಸಹಜ ಅದರಿಂದ ಇದರಲ್ಲಿ ತಪ್ಪೇನೂ ಇಲ್ಲ ಅವರು ಭಾರತೀಯ ಜನತಾ ಪಾರ್ಟಿಗೆ ಅನಿವಾರ್ಯರು ಅನ್ನುವುದಕ್ಕಿಂತಕ್ಕಿಂತ ಅವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಗುರುತಿಸಿಕೊಳ್ಳಲಿಕ್ಕೆ ಅವರು ಇಷ್ಟಪಟ್ಟು ಈಗಾಗಲೇ ನೀವು ಗಮನಿಸಬಹುದು ಬಿಜೆಪಿ ಶಿಸ್ತಿನ ಪಕ್ಷ ಅದಕ್ಕೆ ಅದರದೇ ಆದ ಶಿಸ್ತುಗಳು ಇದೆ ಆದರೆ ಇಲ್ಲಿ ಪಕ್ಷೇತರವಾಗಿ ಅವರು ಸ್ಪರ್ಧೆ ಮಾಡಿದಾಗ ಶಿಸ್ತನ್ನು ಮರೆತ್ರಾ ಯಾಕಂದ್ರೆ ನೀವು ಗಮನಿಸಬಹುದು ನಿಮ್ಮ ಪಕ್ಷವೇ ಹಾಲಾಡಿ ಶ್ರೀನಿವಾಸ್ ಅವರನ್ನು ಒಂದು ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿತ್ತು ಆದರೆ ಆ ನಂತರ ಯಾಕೆ ಪಕ್ಷದ ನಿಷ್ಠೆ ಮರೆತರು ಹಾಗಾದ್ರೆ ಯಾವುದೇ ವ್ಯಕ್ತಿಗಿರ್ಬೋದು ತನ್ನ ವೈಯಕ್ತಿಕ ಆಶೆಗಳು ಅಥವಾ ವೈಯಕ್ತಿಕ ಕಾರಣಗಳು ಪಕ್ಷಕ್ಕಿಂತ ಅಥವಾ ಸಿದ್ಧಾಂತಕ್ಕಿಂತ ಮೇಲುಗೈ ಸಾಧಿಸಿದಾಗ ಎಸ್ ಖಂಡಿತವಾಗಿ ಅವರು ಪಕ್ಷವನ್ನು ತ್ಯಾಗ ಮಾಡಿ ವೈಯಕ್ತಿಕ ಕಾರಣಕ್ಕೆ ಅವರು ಪ್ರಥಮ ಪ್ರಾಶಸ್ತ್ಯವನ್ನು ಕೊಡ್ತಾರೆ ಅಂತಹ ಆ ಒಂದು ತಾತ್ಕಾಲಿಕ ಮೈಮರವೇನಿದೆ ಅದು ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರ ಆ ಘಟನೆಯಲ್ಲಿ ಕೂಡ ನಾವು ಕಾಣಬಹುದು ಅವರು ವೈಯಕ್ತಿಕ ಅವರು ಪಕ್ಷವನ್ನು ತ್ಯಾಗ ಮಾಡಿರುವಂತಹದ್ದು ವೈಯಕ್ತಿಕ ಕಾರಣಗಳಿಗೋಸ್ಕರ ಆದರೆ ಪಕ್ಷವನ್ನು ತ್ಯಾಗ ಮಾಡಿದಾಗಲೂ ಅವರು ಉಳಿದ ರಾಜಕೀಯ ಅಥವಾ ಉಳಿದ ಸಿದ್ಧಾಂತಗಳಿಗೆ ಬದಲಾಗಿ ಅವರು ಪಕ್ಷೇತರರಾಗಿ ತನ್ನನ್ನು ಗುರುತಿಸಿಕೊಂಡು ಮತ್ತು ಅವರು ಇವತ್ತು ಕೂಡ ಅವರ ಸಿದ್ಧಾಂತಗಳಿರ್ಬೋದು ಅದು ಭಾರತೀಯ ಜನತಾ ಪಾರ್ಟಿಗೆ ಪೂರಕವಾಗಿರತಕ್ಕ ಆಗಿರುವುದರಿಂದ ಅವರು ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ಸೇರುವುದಕ್ಕೆ ಒಲವನ್ನು ವ್ಯಕ್ತ ಮಾಡಿರುವಂತಹ ಎಸ್ ಈಗಾಗಲೇ ನೀವು ಗಮನಿಸಬಹುದು ಧರ್ಮೇಂದ್ರ ಅವರೇ ಒಬ್ಬ ವೈಯಕ್ತಿಕ ಹಿಂದೂ ಮಹಾಸಭದಿಂದಲೇ ಆಗಿರಬಹುದು ವೈಯಕ್ತಿಕವಾಗಿ ಸ್ಪರ್ಧೆ ಮಾಡಲಿಕ್ಕೆ ಬಹಳಷ್ಟು ಕಷ್ಟ ಪಡುವಂತಹ ದಿನಗಳು ಈಗ ಹಾಗಿರುವಾಗ ಇಂಥ ಆಲಾಡಿ ಶ್ರೀನಿವಾಸ್ ಅವರು ಅವರಿಗೆ ಅವರದೇ ಆದಂತಹ ಪಕ್ಷೇತರವಾಗಿ ನಿಲ್ಬಹುದಿತ್ತು ಅವರು ಕೂಡ ಪಿಂಕ್ ಕಿಂಗ್ ಮೇಕರ್ ಆಗ್ಬಹುದಿತ್ತು ಎಲ್ಲ ಒಂದು ಕಡೆಯಲ್ಲ ಎಡವಿದ್ರು ಅಂತ ಅನಿಸ್ತಾ ಇಲ್ವಾ ಅಲ್ಲ ನೋಡಿ ಇಲ್ಲಿ ಹಿಂದೂ ಮಹಾಸಭಾ ಅಥವಾ ಮತ್ತೊಂದು ಪ್ರಶ್ನೆ ಅಲ್ಲ ಇಲ್ಲ ತಾನು ಸಮಾಜಕ್ಕೆ ಕೊಟ್ಟಿರುವ ಕೊಡುಗೆಯನ್ನು ನಾವು ಗಮನಿಸ್ಕೋಬೇಕಾಗತ್ತೆ ಕೆಲವರಿಗೆ ಸಮಾಜಕ್ಕೆ ಕೊಟ್ಟಿರೋದು ಏನೇ ಇರದಿರುವಾಗ ಎಸ್ ಎಸ್ ಅವರಿಗೆ ಪಕ್ಷಗಳು ಅನಿವಾರ್ಯ ಆಗತ್ತೆ ಒಂದು ಪ್ರಬಲ ರಾಜಕೀಯ ಪಕ್ಷದ ಅವಶ್ಯಕತೆ ಬಿದ್ದಾಗ ಅವರು ಅದಕ್ಕೆ ಅಂಟುಕೊಳ್ಳೋದು ಸಹಜವಾಗಿರುವಂಥದ್ದು ಸಮಾಜಕ್ಕೆ ನಾನು ಕೊಟ್ಟಿರುವ ಕೊಡುಗೆಗಳು ಅನೇಕ ಇರುವಾಗ ತಾವು ಸಮಾಜದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಮುಖಿಯಾಗಿ ಕೆಲಸ ಮಾಡಿರುವಾಗ ಪಕ್ಷದ ಅನಿವಾರ್ಯತೆ ಅಗತ್ಯ ಇರುವುದಿಲ್ಲ ನಾನು ಅನೇಕ ಕಡೆ ಹೇಳಿದ್ದೇನೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಇಲ್ಲಿಯ ಜನರು ಧರ್ಮಾಧಾರಿತ ರಾಜಕಾರಣಕ್ಕೆ ಕೊಡುವಷ್ಟು ಬೆಲೆ ಸಾಮಾಜಿಕ ಚಿಂತನೆ ಉಳ್ಳ ವ್ಯಕ್ತಿಗಳಿಗೆ ಕೊಡುವುದಿಲ್ಲ ಆಗಿರುವಾಗ ಅಂತ ಒಂದು ಘಟನೆ ಕೂಡ ಹಾಲಾಡಿಯವರಿಗೆ ಬಂದಿರಬಹುದು ಯಾಕಂದ್ರೆ ಅವ್ರಿಗೆ ಗೊತ್ತಿರ್ಬಹುದು ಪ್ರಾಯಶ ನಾನು ಪಕ್ಷೇತರಾಗಿ ನಿಂತು ಸಾಮಾಜಿಕ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸದೆ ಕೊಂಡೇ ಇರುವುದರಿಂದ ಒಂದು ವೇಳೆ ನಾನು ಪಕ್ಷೇತರಾಗಿ ಮುಂದಿನ ಚುನಾವಣೆಯಲ್ಲಿ ಗೆಲ್ಲುವುದು ನನಗೆ ಕಷ್ಟ ಬಿಜೆಪಿಗೆ ಖಂಡಿತವಾಗಿ ಧರ್ಮಾಧಾರಿತ ರಾಜಕಾರಣವನ್ನೇ ಮಾಡ್ಬೇಕಿಲ್ಲಿ ಅಥವಾ ಜಾತಿ ಆಧಾರಿತ ರಾಜಕಾರಣವನ್ನೇ ಮಾಡ್ಬೇಕು ಅದನ್ನು ಗಮನಿಸ್ಕೊಂಡು ಅವರು ರಾಜಕೀಯ ಸೇರಿದ್ದಾರೆ ಆದ್ರಿಂದ ನಾನು ಹೇಳ್ತೇನೆ ಈ ದೇಶಕ್ಕೆ ಪ್ರಾಯಶ ಜಾತಿಯ ಆಧಾರಿತ ರಾಜಕೀಯವನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ಜಾತಿಯ ಆಧಾರದಲ್ಲಿ ಪಕ್ಷ ಜನರನ್ನು ಒಡೆದಿದೆ ಅಂದ್ರೆ ಅದು ಬಿಜೆಪಿ ಹೇಳಿಕ್ಕೆ ಇಷ್ಟ ಎಸ್ ಇದ್ರ ಬಗ್ಗೆ ತಾವು ಏನ್ ಹೇಳ್ತೀರಿ ಪ್ರಪು ಅವ್ರ ಈಗಾಗ್ಲೇ ಅವ್ರು ಹೇಳುದ್ ಹಾಗೇನೆ ಅನಿವಾರ್ಯ ಆಗಿದೆ ಬಿಜೆಪಿಗೆ ಹಾಲಾಡಿಯವ್ರು ಅನಿವಾರ್ಯ ಹಾಲಾಡಿ ಅವರಿಗೆ ಬಿಜೆಪಿ ಅನಿವಾರ್ಯ ಇದು ಒಪ್ಕೊಳ್ತೀರಾ ನಿಚನಾಗೆ ಎರಡು ಅಲ್ಲ ಯಾಕಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಒಂದು ರಾಜಕೀಯ ಪಕ್ಷವಾಗಿದ್ದುಕೊಂಡು ಹಾಲಾಡಿಯವರು ಅನಿವಾರ್ಯರು ಏನು ಅಲ್ಲ ಎಸ್ ಎಸ್ ಅದೇ ರೀತಿ ಹಾಲಾಡಿಯವರು ವೈಯಕ್ತಿಕ ವರ್ಚಸ್ವನ್ನ ಹೊಂದಿರುವಂತಹ ವ್ಯಕ್ತಿ ಆದರೆ ಅವರು ಚುನಾವಣೆಯಲ್ಲಿ ಪಕ್ಷೇತರರಾಗಿ ಗೆಲುವನ್ನು ಸಾಧಿಸಿರಬಹುದು ಆದರೆ ಇನ್ನು ಸಮಾಜಮುಖಿ ಚಟುವಟಿಕೆಗಳನ್ನು ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿಗಿಂತ ಒಂದು ಸಂಘಟನೆ ಇದು ಒಳ್ಳೆ ಇನ್ನೂ ಪರಿಣಾಮಕಾರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಈ ಸತ್ಯವನ್ನು ಹಾಲಾಡಿಯವರು ಗಮನಿಸಿದ್ದಾರೆ ಆದ್ದರಿಂದ ಅವರು ಭಾರತೀಯ ಜನತಾ ಪಾರ್ಟಿ ಒಟ್ಟಿಗೆ ಇರುವಾಗ ಮಾಡಿರುವಂಥ ಸಾಧನೆಗಳು ಮತ್ತು ಪಕ್ಷೇತರರಾಗಿರುವ ಸಾಧನೆಗಳು ಅವರು ವೈಯಕ್ತಿಕ ವರ್ಚಸ್ಸನ್ನು ಹೊಂದಿರಬಹುದು ಅಥವಾ ಕಾರ್ಯಚಟುವ ಚಟುವಟಿಕೆಗಳಿಂದ ಜನರಿಗೆ ಚಿರಪರಿಚಿತರಾಗಿರ್ಬೋದು ವೈಯಕ್ತಿಕ ವರ್ಚಸ್ಸನ್ನು ಹೊಂದಿರಬಹುದು ಆದರೆ ಅದು ಪಕ್ಷದ ಒಂದು ಸಾಂವಿಧಾನಿಕ ಚೌಕಟ್ಟಿನಲ್ಲಿ ಜೋಡಿಸಿದಾಗ ಮತ್ತು ಇನ್ನೂ ಹೆಚ್ಚಿನ ಪರಿಣಾಮಕಾರವಾಗಿ ಕೆಲಸ ಮಾಡಲಿಕ್ಕೆ ಖಂಡಿತವಾಗಿ ಸಂಘಟನೆ ಅವಶ್ಯಕತೆ ಇದೆ ಇದನ್ನು ಮನಗಂಡೆ ಅವರು ಸಮಾಜಮುಖಿ ಚಟುವಟಿಕೆಗಳಿಗಾಗಿ ಮತ್ತು ತನ್ನ ಕ್ಷೇತ್ರದ ಜನತೆಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಚಟುವಟಿಕೆಗಳು ಇರ್ಬೋದು ಅಥವಾ ಸಾಮಾಜಿಕ ನ್ಯಾಯವನ್ನು ಕೂಡ ಕೊಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯ ಕಡೆಯಿಂದ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಸತ್ಯ ಅವರು ಮನಗೊಂಡಿರೋದ್ರಿಂದಲೇ ಅವರು ಭಾರತೀಯ ಜನತಾ ಪಾರ್ಟಿಯನ್ನು ಎಸ್ ಇಟ್ಕೊಂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯನ್ನು ಸೇರ್ಬೇಕು ಎಸ್ ನಿಮ್ಗೆ ನಿಮ್ಮದೇ ಆದಂತಹ ಕಾರ್ಯಕರ್ತರು ಇದ್ದಾರೆ ಪಕ್ಷೇತರವಾದಂತಹ ಕಾರ್ಯಕರ್ತರು ಅವರದ್ದು ಆಗಿರ್ಬೋದು ಆದ್ರೆ ನಿಮ್ಮದೇ ಆದಂತ ಕಾರ್ಯಕರ್ತರ ಪಡೆ ಇದೆ ಅವರಿಗೆ ಒಂದು ಕಡೆಯಲ್ಲಿ ದ್ರೋಹ ಮಾಡಿದ್ರ ಅವರು ಅಥವಾ ಅವರನ್ನು ಗಣನೆಗೆ ತೆಗೆದುಕೊಳ್ಳದೆ ಎಲ್ಲಾದ್ರೂ ನೋವು ಮಾಡಿದ್ರ ಆ ನೋವು ನಿಮಗೆ ಮುಂದಿನ ದಿನಗಳಲ್ಲಿ ನುಂಗಲಾರದ ತುತ್ತಾಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆಯಾ ಖಂಡಿತವಾಗಿಲ್ಲ ಭಾರತೀಯ ಜನತಾ ಪಾರ್ಟಿ ಅಲ್ಲೇ ಕಾರ್ಯಕರ್ತರು ತಮ್ಮ ಮನಸ್ಸಿನ ಏನು ದುಗುರಗಳಿದೆ ಅಥವಾ ಮನಸ್ಸಿನ ಏನು ಭಾವನೆಗಳಿದೆ ಅದನ್ನು ಸ್ಪಷ್ಟವಾಗಿ ಅವರು ಮೊನ್ನೆ ಸಭೆಯಲ್ಲಿ ವ್ಯಕ್ತ ಮಾಡಿದ್ದಾರೆ ಬಹುಶಃ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ತನ್ನ ಮನಸ್ಸಿನ ಭಾವನೆಗಳನ್ನ ವ್ಯಕ್ತ ಮಾಡಲಿಕ್ಕೆ ಮತ್ತೆ ಅದಕ್ಕೆ ಸರಿಯಾಗಿ ಪೂರಕವಾಗಿ ಸ್ಪಂದಿಸುವ ಕೆಲಸವನ್ನು ಕೂಡ ನಮ್ಮ ಪಕ್ಷದ ನಾಯಕರುಗಳು ಮಾಡ್ತಾ ಇದ್ದಾರೆ ಆದ್ದರಿಂದ ಅವರು ಏನು ಭಾವನೆಗಳನ್ನು ವ್ಯಕ್ತ ಮಾಡಿದರೆ ಅದು ಕೂಡ ಸರಿಯಾಗಿ ಇದೆ ಯಾಕಂತೇಳಿದರೆ ಕಳೆದ ಐದು ವರ್ಷದ ಅವಧಿಯಲ್ಲಿ ಸನ್ಮಾನ್ಯ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರು ಪಕ್ಷಕ್ಕೆ ಮಾಡಿರುವಂತಹ ಅವರು ಸಮಸ್ಯೆಗಳಿರ್ಬೋದು ಅಥವಾ ಪಕ್ಷದಲ್ಲೇ ತನ್ನನ್ನು ಗುರುತಿಸಿಕೊಂಡು ಜನನಾಯಕರಾಗಿದ್ದು ಆದ ನಂತರ ಅವರು ಪಕ್ಷಕ್ಕೆ ಮಾಡಿರುವಂತಹ ಅನ್ಯಾಯಗಳಿರ್ಬೋದು ಅದೆಲ್ಲವನ್ನ ಅಲ್ಲಿಯ ಕಾರ್ಯಕರ್ತರು ಗಮನಿಸಿ ಇವತ್ತು ಮುಂದಿನ ಚುನಾವಣೆಯಲ್ಲಂತೂ ಅಲ್ಲ ಅಲ್ಲಿಯ ಪಕ್ಷದ ಏನು ಸಂಘಟನಾತ್ಮಕ ವ್ಯವಸ್ಥೆಯ ಮುಖಾಂತರ ಕುಂದಾಪುರದಲ್ಲಿ ಯಾವುದೇ ವ್ಯಕ್ತಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ನಿಂತರೂ ಸಹ ಅಲ್ಲಿ ಗೆಲ್ಲುವಂತ ಸ್ಥಿತಿ ಇವತ್ತಿದೆ ಇವತ್ತು ಹಾಲಾಡಿ ಶ್ರೀನಿವಾಸ್ ಶೆಟ್ಟಿಯವರು ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಟು ಹೋದ ನಂತರ ಅಲ್ಲಿ ಗೆದ್ದಿರುವಂತಹದ್ದು ಕಾಂಗ್ರೆಸ್ ಅಲ್ಲ ಅಲ್ಲಿ ಪಕ್ಷೇತರರಿಗೆ ಅವರಿಗೆ ಗೆದ್ದಿರುವಂತಹದ್ದು ಎರಡನೇ ಸ್ಥಾನದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದ್ದಂತದ್ದು ಆದ್ರಿಂದ ಇವತ್ತು ಅವರು ಭಾರತೀಯ ಜನತಾ ಪಾರ್ಟಿ ಸೇರಿದ ಅನಂತರ ಅಲ್ಲಿ ಗೆಲ್ಲುವಂತದ್ದು ಭಾರತೀಯ ಜನತಾ ಪಾರ್ಟಿಯೇ ಅಥವಾ ಒಂದ್ ವೇಳೆ ಅವರು ಭಾರತೀಯ ಜನತಾ ಪಾರ್ಟಿಗೆ ಬಾರದಿದ್ರು ಸಹ ಅಲ್ಲಿ ಗೆಲ್ಲುವಂತದ್ದು ಭಾರತೀಯ ಜನತಾ ಪಾರ್ಟಿಯೇ ಅನ್ನುವಂಥದ್ದು ಅಲ್ಲಿಯ ಕಾರ್ಯಕರ್ತರಿಗೆ ಸ್ಪಷ್ಟವಾಗಿ ಗೊತ್ತು ಆದ್ರಿಂದ ಯಾವತ್ತೂ ಭಾರತೀಯ ಜನತಾ ಪಾರ್ಟಿ ವ್ಯಕ್ತಿಗೆ ಮಣಿಯನ್ನು ಹಾಕಿದ್ದಿಲ್ಲ ಅವರಲ್ಲಿರುವಂತಹ ಒಳ್ಳೆಯತನಗಳನ್ನ ಸಮಾಜಮುಖಿ ಭಾವನೆಗಳನ್ನ ಗುರುತಿಸಿಕೊಂಡು ಪಕ್ಷಕ್ಕೆ ಸೇರಬಹುದು ಆದರೆ ಪಕ್ಷ ಪಕ್ಷಕ್ಕೆ ವ್ಯಕ್ತಿ ಯಾವತ್ತು ಅನಿವಾರ್ಯ ಅನಿವಾರ್ಯ ಎಸ್ ಎಸ್ ನನ್ನ ಮಿತ್ರರ ಆಶ್ಚರ್ಯ ಆಗುತ್ತೆ ಪಕ್ಷಗಿಂತ ವ್ಯಕ್ತಿ ಮುಖ್ಯ ಅಲ್ಲ ನಾವು ವ್ಯಕ್ತಿಗಿಂತ ಪಕ್ಷವನ್ನು ಗಮನಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿಗೆ ಸೋಲಿಗೆ ಕಾರಣರಾದ ಕೆಜೆ ಪಿ ಕಟ್ಕೊಂಡು ಇವತ್ತು ಬಿಜೆಪಿ ಅಧಿಕಾರದಲ್ಲಿ ಇರಬೇಕಿತ್ತು ಅದನ್ನು ಮುಡ್ಲಿಕ್ಕೆ ಪ್ರಾರಂಭ ಕಾರ್ಯಕರ್ತ ಕಾರಣೀಕೃತರಾದ ಯಡಿಯೂರಪ್ಪರನ್ನ ಹಾಸ್ಬಿಟ್ಟು ಏನು ಕೆಂಪು ಹಾಸಿಗೆ ಹಾಸಿಬಿಟ್ಟು ಕರೆಸಿಬಿಟ್ಟು ಇವರು ಇವತ್ತು ಹೇಳ್ತಾ ಇದಾರೆ ಪಕ್ಷಕ್ಕೆ ವ್ಯಕ್ತಿಗಿಂತ ನಾವು ಪಕ್ಷ ಮುಖ್ಯ ಅಂತ ಪ್ರಾಯಶಃ ಇವತ್ತು ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರು ಇಲ್ಲದಿದ್ರೆ ಇವತ್ತು ಕರ್ನಾಟಕದಲ್ಲಿ ಬಿಜೆಪಿಗೆ ಒಬ್ಬ ಯೋಗ್ಯ ನಾಯಕರಿಲ್ಲ ಇವತ್ತು ಪ್ರತಿ ಮಾತಿಗೂ ಇವರು ನರೇಂದ್ರ ಮೋದಿಯನ್ನು ತೋರಿಸ್ತಾರೆ ಹಾಗಾದ್ರೆ ಪಕ್ಷಕ್ಕಿಂತ ವ್ಯಕ್ತಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಆಗಿದ್ರೆ ನರೇಂದ್ರ ಮೋದಿಯವರನ್ನ ತೋರಿಸುವ ಅವಶ್ಯಕತೆ ಏನಿದೆ ಇವರು ಪಕ್ಷವನ್ನು ಇಡ್ಲಿ ಮಾತು ಮಾತಿಗೂ ನರೇಂದ್ರ ಮೋದಿ ಎಲ್ಲಿ ನೋಡಿದ್ರೆ ನಾನ್ ನೋಡಿದ ಇಪ್ಪತ್ತೊಂಬತ್ತು ರಾಜ್ಯಗಳಿಗೆ ಎಲ್ಲವೂ ಮುಖ್ಯಮಂತ್ರಿಗಳೇ ನರೇಂದ್ರ ಮೋದಿ ಆಗ್ತಾರ ಅದು ದೇಶಕ್ಕಿ ನರೇಂದ್ರ ಮೋದಿ ಪ್ರಧಾನ ಮಂತ್ರಿ ಆಗ್ತಾರ ಪ್ರೇಕ್ಷಕ ಮುಂದಿನ ಬರುವ ಕರ್ನಾಟಕದ ಚುನಾವಣೆಗೆ ನರೇಂದ್ರ ಮೋದಿ ಅವರ ಅವ್ರನ್ನ ಟ್ರಂಪ್ ಕಾರ್ಡ್ ಆಗಿ ಉಪಯೋಗ ಮಾಡದಿದ್ರೆ ಯಡಿಯೂರಪ್ಪನವರು ಇಲ್ಲದಿದ್ರೆ ಬಿಜೆಪಿ ಬರುವುದಿಲ್ಲ ಇಂಥ ಒಂದು ಸನ್ನಿವೇಶ ಕರ್ನಾಟಕದಲ್ಲಿ ಇರುವಾಗ ಇವರು ಹೇಳ್ತಾರೆ ಪಕ್ಷಕ್ಕಿಂತ ನಾವು ವ್ಯಕ್ತಿಯನ್ನ ಪರಿಗಣಿಸುವುದಿಲ್ಲ ಹಾಸ್ಯಾಸ್ಪದ ಅನಿಸುದಿಲ್ಲ ಸ್ಪಷ್ಟವಾಗಿ ರಾಜಕೀಯ ವಿಶ್ಲೇಷಕರಿ ವಿಶ್ಲೇಷಕರಿಗೆ ಖಂಡಿತವಾಗಿ ಇದು ಅರ್ಥ ಆಗ್ತದೆ ಯಾಕಂದ್ರೆ ವ್ಯಕ್ತಿಗಿಂತ ಪಕ್ಷ ಮೇಲೆ ಹೇಗೋ ಪಕ್ಷಕ್ಕಿಂತ ದೇಶವೇ ಮೇಲೆ ಅನ್ನುವಂಥದ್ದನ್ನ ನಾವು ಹೇಳಿರುವಂತದ್ದು ಇವರು ಹೇಳಿದಾಗೆ ನಾವು ವ್ಯಕ್ತಿಯಾಗಿ ವ್ಯಕ್ತಿಗೆ ಮನ್ನಣೆಯನ್ನು ನಾವು ಇವರಿಗೆ ಕೊಟ್ಟಿದ್ದಿಲ್ಲ ಇವತ್ತು ಯಡಿಯೂರಪ್ಪರ ಬಗ್ಗೆ ಕೂಡ ಹೇಳಿದ್ರು ಅವರು ಆ ಯಡಿಯೂರಪ್ಪರು ಯಾವಾಗ ತನ್ನ ವೈಯಕ್ತಿಕ ಸಾಧನೆಗಳನ್ನು ಮಾಡಲಿಕ್ಕೆ ಹೋದರು ಅಥವಾ ಅವರ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಬಂತು ಅವರನ್ನು ಪಕ್ಷ ಅವರನ್ನು ಕೂಡ ನಾವು ತ್ಯಾಗ ಮಾಡಿದ್ದೇವೆ ಪಕ್ಷ ಇಲ್ಲಿ ಉಳಿಬೇಕು ಅನ್ನೋದಕ್ಕೋಸ್ಕರ ಅವರ ರಕ್ಷಣೆ ಕೊಡುವ ಕೆಲಸ ಕಾರ್ಯಗಳನ್ನು ನಾವು ಯಾವತ್ತೂ ಮಾಡಲಿಲ್ಲ ಅಥವಾ ಪಕ್ಷಕ್ಕಿಂತ ದೇಶ ಮೇಲು ಅನ್ನುವಂಥದ್ದು ಕೂಡ ಸಾಧನೆ ಮಾಡುವಂಥ ಈ ದೇಶದಲ್ಲಿದೆ ಭಾರತೀಯ ಜನತಾ ಪಾರ್ಟಿ ಮಾತ್ರ ಸರ್ವಾಧಿಕಾರದ ಆ ದಿನದ ದಿನಗಳಲ್ಲಿ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಈ ದೇಶದಲ್ಲಿ ಸರ್ವಾಧಿಕಾರ ಸಂಪೂರ್ಣ ನಾಶ ಆಗಬೇಕು ಈ ದೇಶದ ಜನತೆಗೆ ನೆಮ್ಮದಿ ಕಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಪಕ್ಷವನ್ನೇ ತ್ಯಾಗ ಮಾಡಿರುವಂತಹ ಸಂಘಟನೆ ನಮ್ಮದು ಆದ್ರಿಂದ ಯಾವತ್ತೂ ನಾವು ವ್ಯಕ್ತಿಗೆ ನಾವು ಮಣೆ ಹಾಕಿದ್ದಿಲ್ಲ ಪಕ್ಷಕ್ಕೋಸ್ಕರ ನಾವು ವ್ಯಕ್ತಿ ವ್ಯಕ್ತಿಯನ್ನು ಕಳ್ಕೊಂಡಿದ್ದೀವಿ ಅದೇ ರೀತಿ ದೇಶಕ್ಕೋಸ್ಕರ ಪಕ್ಷವನ್ನು ಕಳ್ಕೊಂಡಿರುವಂತದ್ದು ನಾವು ನಮ್ಮ ಇತಿಹಾಸದಲ್ಲಿ ನಾವು ಕಂಡಿದ್ದೀವಿ ಇಲ್ಲಿ ಯಡಿಯೂರಪ್ಪನವರು ನಮ್ಗೆ ಅನಿವಾರ್ಯರೇನು ಅಲ್ಲ ಆದ್ರೆ ಇವತ್ತು ನನ್ನ ಮಿತ್ರರು ಹೇಳಿದಾಗೆ ನಾವು ಕೇವಲ ನರೇಂದ್ರ ಮೋದಿಯನ್ನು ಬಿಂಬಿಸ್ತೇವೆ ಅಂತ ಖಂಡಿತವಾಗಿಯೂ ಅಲ್ಲ ಇವತ್ತು ನಾವು ಪರಿವರ್ತನಾ ಯಾತ್ರೆ ಉದ್ದಕ್ಕೂ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಪರಿವರ್ತನೆ ಯಾತ್ರೆ ಕೈಗೊಳ್ಬೇಕಾದ್ರೆ ನಾವು ಎಲ್ಲಿಯೂ ಸಹ ಕೇವಲ ನರೇಂದ್ರ ಮೋದಿಯವರ ಸಾಧನೆಗಳನ್ನು ಮಾತ್ರ ನಾವು ಹೇಳಿದ್ದಲ್ಲ ಸನ್ಮಾನ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವಾಗ ಮಾಡಿರುವಂತಹ ಕೆಲಸ ಕಾರ್ಯಗಳಿರ್ಬೋದು ಅನೇಕ ಯೋಜನೆಗಳಿರ್ಬೋದು ದೇಶ ರಾಜ್ಯದ ಪ್ರತಿಯೊಂದು ವರ್ಗಕ್ಕೂ ಮಾಡಿ ನಾ ಮಾಡಿರುವಂತಹ ಅನೇಕ ಯೋಜನೆಗಳಿರ್ಬೋದು ಇವೆಲ್ಲವನ್ನು ನಾವು ಪ್ರಸ್ತುತ ಮಾಡಿದ್ದೀವಿ ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಳೆದ ನಾಲ್ಕೂವರೆ ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಜನರಿಗೆ ಯಾವ ರೀತಿಯಲ್ಲಿ ಅನ್ಯಾಯಗಳು ಇದೆ ಅದೇ ರೀತಿಯಲ್ಲಿ ವ್ಯಕ್ತಿಗತ ಸ್ವಾರ್ಥಕ್ಕಾಗಿ ರಾಜ್ಯದ ಹಿತವನ್ನೇ ಬಲಿಗೊಟ್ಟು ಪಕ್ಷದ ಹಿತವನ್ನು ಮುಂದಿರಿಸಿಕೊಂಡು ಇವತ್ತು ವರ್ಗ ವರ್ಗಗಳ ಮದುವೆ ಕೋಮು ಕೋಮುಗಳ ನಡುವೆ ಈ ದ್ವೇಷ ಸಾಧನೆ ಮಾಡುವಂಥದ್ದು ದ್ವೇಷವನ್ನು ಬಿತ್ತನೆ ಮಾಡಿಕೊಂಡು ರಾಜಕೀಯ ಸ್ವಾರ್ಥವನ್ನು ಪಡೆದು ಪಡೀತಾ ಇರುವಂಥದ್ದು ಇವನ್ನು ಕೂಡ ನಾವು ಜನತೆ ಮುಂದಿಟ್ಟಿದ್ದೀವಿ ಅದೇ ರೀತಿಯಲ್ಲಿ ರಾಜಕೀಯ ವಿರೋಧಿಗಳನ್ನು ತುಳಿದು ಹಾಕುವಂತಹ ದ್ವೇಷ ಸಾಧನೆ ಏನಿದೆ ರಾಜ್ಯ ಸರ್ಕಾರದ್ದು ಅದನ್ನು ನಾವು ಜನತೆ ಮುಂದಿಟ್ಟಿದ್ದೀವಿ ಕೇವಲ ಮೋದಿಯವರ ಸಾಧನೆಯನ್ನು ಮಾತ್ರವಲ್ಲ ಇವೆಲ್ಲವನ್ನು ನಾವು ಮುಂದಿರಿಸಿದ್ವಿ ಮತ್ತು ಸಹಜವಾಗಿ ಈ ದೇಶದ ಪ್ರಧಾನಮಂತ್ರಿಯಾಗಿದ್ದುಕೊಂಡು ವಿಶ್ವದ ಅನೇಕ ರಾಷ್ಟ್ರಗಳು ಮೆಚ್ಚಿರುವಂತಹ ನರೇಂದ್ರ ಮೋದಿಯವರ ಸಾಧನೆಗಳನ್ನ ನಾವು ಜನತೆ ಮುಂದೆ ಕೊಂಡೋಗುವಂತದ್ದು ಸಹಜವಾಗಿರುವಂತದ್ದು ಯಾವುದೇ ಉತ್ಪ್ರೇಕ್ಷೆಗಳನ್ನು ನಾವು ಮಾಡಿಲ್ಲ ಆದ್ರೆ ಮೂರು ಅಂಶಗಳನ್ನ ಬಿಜೆಪಿಯ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಇದ್ದಿರೋ ಸಂದರ್ಭದಲ್ಲಿ ನಾವು ಸಾಧನೆಗಳು ರಾಜ್ಯ ಸರ್ಕಾರದ ವೈಫಲ್ಯಗಳು ಮತ್ತು ಇವತ್ತು ಯಾವ ರೀತಿಯ ದ್ವೇಷ ಸಾಧನೆ ಇವತ್ತು ರಾಜ್ಯದಲ್ಲಿ ನಡೀತಾ ಇರುವಂತಹದ್ದು ಅದೇ ರೀತಿಯಲ್ಲಿ ಕೇಂದ್ರ ಸಾಧನೆಗಳು ಈ ಮೂರು ಜನತೆಯ ವಿಷಯಗಳನ್ನೆ ಹೋಗಿ ಏನ್ ನೋಡಿ ಇವರು ಹೇಳ್ತಾ ಇದ್ದಾರೆ ಯಡಿಯೂರಪ್ಪನವರನ್ನ ನಾವು ಕೆಲವು ಕಾರಣಗಳಿಂದ ನನಗೆ ಕೇಳಿದ್ದೇನೆ ಯಡಿಯೂರಪ್ಪನವ್ರಗಿಂತ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದ ಕಲ್ಯಾಣ್ ಸಿಂಗ್ ಇದ್ರು ಗೊತ್ತಿದೆ ನಾನು ಅಯೋಧ್ಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿರುವ ಸಮಯದಲ್ಲಿ ಆ ಇಡೀ ಉತ್ತರ ಪ್ರದೇಶದ ಅಭಿವೃದ್ಧಿ ಹೆಂಗಿತ್ತು ಇವತ್ತು ಯೋಗಿಜಿ ಏನು ಮಾಡಿದ್ರ ಅದಕ್ಕಿಂತ ಉತ್ತಮವಾಗಿ ಕೆಲಸ ಆ ದಿವಸ ಕಲ್ಯಾಣ್ ಸಿಂಗ್ ಮಾಡಿದ್ರು ಶಂಕರ್ ಸಿಂಗ್ ವಾಗೇಲಾ ಇದ್ರು ಭಾರತಿ ಮಧ್ಯಪ್ರದೇಶದಲ್ಲಿ ಇದ್ರು ಇವರು ಯಾರೂ ಮಾಡಿದ ಕೆಲಸಕ್ಕಿಂತ ಜಾಸ್ತಿ ಯಡಿಯೂರಪ್ಪನವ್ರು ಏನು ಮಾಡಿಲ್ಲ ಆದರೆ ಅವರು ಬೇಡವಾದ್ರು ಇವತ್ತು ಇವ್ರು ಬೇಕಿದ್ರು ಯಾಕೆಂದ್ರೆ ಅಲ್ಲಿ ಬೇರೆ ಉಪನಾಯಕರುಗಳಿದ್ರು ಈ ಶಂಕರ್ ಸಿಂಗ್ ವಾಗೇಲಕ್ಕಿಂತ ಅಲ್ಟರ್ನೇಟಿವ್ ನರೇಂದ್ರ ಮೋದಿ ಮೋದಿಯವರಿದ್ರು ಅಲ್ಲಿ ಭಾರತಿಗೆ ಅಲ್ಟರ್ನೇಟಿವ್ ಶಿವರಾಜ್ ಚೌಹಾಣ್ ಇದ್ರು ಹಾಗೆ ನಮ್ಮ ಮಧ್ಯಪ್ರದೇಶ ಉತ್ತರ ಪ್ರದೇಶದಲ್ಲಿ ಪರ್ಯಾಯ ನಾಯಕರು ಇದ್ರು ಆಗಿರುವಾಗ ಪರ್ಯಾಯ ನಾಯಕರು ಇರುವಲ್ಲೇ ಇವರು ಅವರನ್ನ ತೊಳೆದ್ರು ಇಲ್ಲಿ ಪರ್ಯಾಯ ನಾಯಕರು ಇಲ್ಲ ಯಡಿಯೂರಪ್ಪನವರ ಅವಶ್ಯಕತೆ ಇತ್ತು ಇಲ್ಲಿ ಪಕ್ಷಕ್ಕಿಂತ ವ್ಯಕ್ತಿಯಲ್ಲಿ ಅನಿವಾರ್ಯವಾಯ್ತು ಯಡಿಯೂರಪ್ಪರನ್ನು ಕರ್ಕೊಂಡ್ ಬಂದ್ರು ಭ್ರಷ್ಟಾಚಾರದ ಪರಮಾವಧಿಯಲ್ಲಿ ಇರುವಂತಹ ಯಡಿಯೂರಪ್ಪನವರನ್ನ ಕರ್ಕೊಂಡ್ಬಂದು ಮುಂದಿನ ಮುಖ್ಯಮಂತ್ರಿ ಹೇಳ್ತಾರೆ ಭ್ರಷ್ಟಾಚಾರ ಮುಕ್ತ ಭಾರತ ನಾವು ಭಾರತಕ್ಕೂ ದೇಶಕ್ಕೂ ಕೊಡ್ತೇವೆ ಅಂತ ಹೇಳ್ತಾರೆ ನನಗೆ ಅನಿಸ್ತಾ ಇದೆ ಇವರು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ ನನಗಂತೂ ಗೊತ್ತಿಲ್ಲ ನೋಡೋಣ ಕರ್ನಾಟಕದಲ್ಲಿ ಬಂದಾಗ ಯಾವ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಅಂತ ಅದನ್ನು ನಾವು ನೋಡೋಣ ಕರ್ನಾಟಕಕ್ಕೆ ಬರ್ತಾರ ಇಲ್ವಾ ಅದು ಗೊತ್ತಿಲ್ಲ ಜನ ತೀರ್ಮಾನ ಮಾಡ್ತಾರೆ ಇರ್ಲಿ ಆದ್ರೆ ನಾನು ಕೇಳುದು ಹಾಲಾಡಿ ಅವರ ಅವಶ್ಯಕತೆ ಹಾಗೂ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಂದಾಗ ಪರಿವರ್ತನೆ ಯಾತ್ರೆಗೆ ಜನರ ಸ್ಪಂದನೆ ಸ್ವತಃ ಅಮಿತ್ ಶಾನೇ ಅವರು ಹೇಳಿದ್ರು ನೀವು ಏನ್ ಮಾಡ್ತಾ ಇದ್ದೀರಿ ಎಲ್ಲಿದೆ ಜನ ಏನ್ ಮಾಡ್ತಾ ಇದ್ದೀರಿ ಅಂತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಬಿಡಿ ಇಲ್ಲಿ ಧರ್ಮಾಧಾರಿತ ರಾಜಕಾರಣ ಇರೋದು ಇಲ್ಲಿ ಸಾಮಾಜಿಕ ಚಟುವಟಿಕೆ ಮಾಡಿದಂತ ಸಮಾಜಕ್ಕೆ ತನ್ನ ತೋಡ್ಕೊಟ್ಟ ವ್ಯಕ್ತಿಗೆ ಇಲ್ಲಿ ಗೌರವಗಳಿಲ್ಲ ಬೆಂಬಲಗಳಿಲ್ಲ ಇಲ್ಲಿ ಧರ್ಮದಲ್ಲಿ ಕೋಮು ಭಾವನೆಗಳನ್ನ ಪ್ರಚೋದನೆ ಮಾಡಿದ ವ್ಯಕ್ತಿಗೆ ಪೀಠ ಹಾಕುವಂತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಇಲ್ಲಿ ನೀವು ಧರ್ಮದಲ್ಲಿ ಧರ್ಮಾಧಾರಿತ ಯಾವ್ದಾದ್ರು ಸಭೆ ಕರೀರಿ ಜನ ಸೇರ್ತಾರೆ ಜಾತಿ ಆಧಾರಿತವಾಗಿ ಸಬ್ ಕರೆಯರಿ ಜನ ಸೇರ್ತಾರೆ ಆದ್ರೆ ಒಂದು ಸಾಮಾಜಿಕ ಚಿಂತನೆ ಉಳ್ಳ ಉದಾಹರಣೆಗೆ ನಾನು ನಿನ್ನೆ ಕರೆದದ್ದು ನಾವು ನ್ಯಾಷನಲ್ ಹೈವೇ ಬಗ್ಗೆ ನಾವು ಮಾತಾಡೋಣ ಅಂತ ಹೇಳಿದ್ರೆ ಜನ ಬರಲ್ಲ ಅದೇ ಹೋಗುವಾಗ ಜನ ಬೆರಳು ತೋರಿಸ್ತಾರೆ ಅದ್ರೊಳಗೆ ಬೇಕಾದ್ರೆ ಇಪ್ಪತ್ನಾಲ್ಕು ಗಂಟೆ ಅದರೊಳಗೆ ಟ್ರಾವೆಲ್ ಮಾಡ್ತಾರೆ ಜನ ಬೈತಾರೆ ಹೆದ್ದಾರಿಗೆ ಬೈತಾರೆ ಇನ್ನೊಬ್ಬರಿಗೆ ಬೈತಾರೆ ಆದ್ರೂ ಸ್ಪಂದಿಸುವುದಿಲ್ಲ ಅದು ಇಂಥದಕ್ಕೆ ಸ್ಪಂದಿಸುವಂತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಬಿಟ್ಟುಬಿಡಿ ಎಸ್ 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 ನಿಮ್ ಜೊತೆ ಮುಂದುವರೆಸ್ತೇನೆ ಎಸ್ ವೀಕ್ಷಕರ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತೆ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ವೀಕ್ಷಕರು ಈಗಾಗಲೇ ಕುಂದಾಪುರ ಭಾಗದಲ್ಲಿ ಯಾವ ರೀತಿಯಲ್ಲಿ ಕಾರ್ಯಕರ್ತರಿಗೆ ಒಂದು ನೋವಾಗಿದೆ ಬಿಜೆಪಿಯಿಂದ ಹೊರ ನಡೆಯುವಂತೆ ಯಡಿಯೂರಪ್ಪನವರು ಕೂಡ ಒಂದು ಕಡೆಯಲ್ಲಿ ಮಾತನ್ನು ಆಡಿದ್ದಾರೆ ಅನ್ನುವಂಥದ್ದು ಕೂಡ ಬೇಸರ ಸಾಧ್ಯತೆ ಅನ್ನುವಂಥದ್ದು ಈ ಒಂದು ಬಿಜೆಪಿಗೆ ನುಂಗಲಾರದ ತುತ್ತಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಕುಂದಾಪುರ ಅಂತ ಹೇಳಿದ್ರೆ ತಪ್ಪಾಗಲಾರದು ಅನ್ನುವಂಥದ್ದು ಈಗಾಗಲೇ ನಿಮಗೆ ಆ ಕಾರ್ಯಕರ್ತರು ಹೇಗೆ ಮುಗಿಲೇತಿರುವಂಥದ್ದು ಅದರ ಭಿನ್ನಮತ ಹೇಗೆ ಸ್ಫೋಟ ಆಯಿತು ಅನ್ನುವಂಥದ್ದು ಕೂಡ ನಿಮಗೆ ಜಗಜಾಹಿರಾಗಿರುವಂಥದ್ದು ಎಸ್ ಇದರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ಚರ್ಚೆಗಳನ್ನು ಮುಂದುವರಿಸ್ತೇನೆ ಸ ಈಗಾಗಲೇ ನೀವು ಗಮನಿಸ್ಬೋದು ನಾವು ಹೇಳಿರುವಂಥದ್ದು ಆದರೆ ನೀವು ಹೇಳಿದ್ರಿ ಕಾರ್ಯಕರ್ತರಿಗೆ ನೋವಾಗಿಲ್ಲ ಅನ್ನುವಂಥದ್ದು ಆದರೆ ಯಾವುದೇ ವಿಚಾರದಲ್ಲಾಗಿರ್ಬೋದು ಮೂಲ ಬಿ ಜೆ ಪಿಗರಿಗೆ ಒಂದಷ್ಟು ನೋವಾಗಿದೆ ಅನ್ನುವಂಥದ್ದು ನಿಮ್ಮ ಪಕ್ಷದವರು ಕೂಡ ಒಪ್ಕೊಳ್ತಾರೆ ಆದರೆ ಯಡಿಯೂರಪ್ಪನವರು ಏಕಾಏಕಿ ಹೊರಗೆ ನಡೀರಿ ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ ಅಂದರೆ ಪಕ್ಷದಿಂದ ಹೊರಗೆ ನಡೀರಿ ಅನ್ನುವಂಥ ರೀತಿಯಲ್ಲಿ ಹಾಗಾದರೆ ಈಗ ಕಾರ್ಯಕರ್ತರ ಅಗತ್ಯ ಇಲ್ವಾ ನಿಮಗೆ ಖಂಡಿತವಾಗಿ ಇಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಯಡಿಯೂರಪ್ಪನವರು ಹೇಳಿರುವಂತಹದ್ದು ಅಲ್ಲಿಯ ಘಟನೆಯನ್ನು ಆಧರಿಸಿಕೊಂಡು ಅಲ್ಲಿಯ ಸನ್ನಿವೇಶಗಳನ್ನು ಗಮನಿಸಿಕೊಂಡು ಅವರು ಹೇಳಿರುವಂತಹ ಕಾರ್ಯಕ್ರಮದಿಂದ ಹೊರಗೆ ನಡೆಯಿರಿ ಅಂತ ಹೇಳಿ ಹೊರತುಪಡಿಸಿ ಪಕ್ಷದಿಂದ ಹೊರಗೆ ನಡೆಯಿರಿ ಇಲ್ಲಿ ಎಲ್ಲೂ ಹೇಳಿಲ್ಲ ಒಂದನೇದಾಗಿ ಎರಡನೇದಾಗಿ ನಮ್ಮ ಕಾರ್ಯಕರ್ತರಿಗೆ ಅಭಿಪ್ರಾಯವನ್ನು ವ್ಯಕ್ತ ಮಾಡಲಿಕ್ಕೆ ಖಂಡಿತವಾಗಿ ಸ್ವಾತಂತ್ರ್ಯ ಇದೆ ಅದನ್ನು ಖಂಡಿತ ಅವರನ್ನು ಪಕ್ಷದ ಪರಿವರ್ತನೆ ಯಾತ್ರೆಯಲ್ಲಿ ಯಾಕೆ ಅವರು ಅಂತ ಒಂದು ವಿರೋಧವನ್ನು ವ್ಯಕ್ತಪಡಿಸಬೇಕಿತ್ತು ಬೇರೆ ಸಮಯದಲ್ಲಿ ಅದಕ್ಕಿಂತ ಮೊದಲು ಬಿಜೆಪಿ ಪಕ್ಷದ ಸಂಘಟನೆ ಸಭೆ ಆಗತ್ತೆ ಪೂರ್ವಭಾವಿ ಸಭೆ ಆಗತ್ತೆ ಅದರಲ್ಲಿ ವಿರೋಧಗಳು ಇರ್ಲಿಲ್ವಾ ಅಲ್ಲಿ ಶಮನ ಮಾಡಬಹುದಿತ್ತು ಯಾಕೆ ಇದು ಅಲ್ಲಿ ಅಭಿಪ್ರಾಯ ಭೇದ ಬಂದಿರುವಂತಹದ್ದು ಯಡಿಯೂರಪ್ಪನವರ ಮೇಲೆ ಅಲ್ಲ ಎಸ್ ಪಕ್ಷದ ಸಿದ್ಧಾಂತಗಳ ಮೇಲೆ ಅಲ್ಲ ಪಕ್ಷದ ಕಾರ್ಯಚಟುವಟಿಕೆಗಳ ಮೇಲೆ ಅಲ್ಲ ಪಕ್ಷದ ನಾಯಕರುಗಳ ಮೇಲೆ ಅಲ್ಲ ಅಲ್ಲಿ ಬಂದಿರುವಂತಹದ್ದು ಒಬ್ಬ ಪಕ್ಷೇತರ ಶಾಸಕ ಅಲ್ಲಿ ಕಾರ್ಯಕ್ರಮದಲ್ಲಿ ಅವರು ಭಾರತೀಯ ಜನತಾ ಪಾರ್ಟಿಯನ್ನು ಸೇರಿಲ್ಲ ಇನ್ನು ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರು ಘೋಷಣೆ ಮಾಡಿ ಆಗಿದೆ ಶಾಸಕರು ಬಿಜೆಪಿಯ ಒಂದು ಅಭ್ಯರ್ಥಿಯು ಅವರೇ ಅಲ್ಲ ಖಂಡಿತವಾಗಿಯೂ ಇವತ್ತು ರಾಜ್ಯ ಅಧ್ಯಕ್ಷರು ಅಲ್ಲಿಯ ಆ ಕ್ಷೇತ್ರದ ಕಾರ್ಯಚಟುವಟಿಕೆಗಳನ್ನು ಮತ್ತು ಅಲ್ಲಿಯ ಸನ್ನಿವೇಶಗಳನ್ನು ಗಮನಿಸಿಕೊಂಡು ಯಡಿಯೂರಪ್ಪನವರು ಹೇಳಿದ್ದಾರೆ ಆದರೆ ಅಲ್ಲಿ ಅಭಿಪ್ರಾಯವನ್ನು ಅಲ್ಲಿಯೇ ಕಾರ್ಯಕರ್ತರು ವ್ಯಕ್ತ ಮಾಡಿದ ನಾನು ಮೊದಲೇ ಹೇಳಿದೆ ಅಲ್ಲಿ ಏನು ಕಾರ್ಯಕರ್ತರು ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ ಖಂಡಿತವಾಗಿಯೂ ತಪ್ಪಲ್ಲ ಅವರನ್ನು ಭಾರತೀಯ ಜನತಾ ಪಾರ್ಟಿಯಿಂದ ಉಚ್ಚಾಟಿಸುವಂತಹ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ ಅಥವಾ ನೀವು ಮಾಧ್ಯಮದವರು ಹೇಳುವ ಹಾಗೆ ಅವರನ್ನು ಪಕ್ಷದಿಂದ ಹೊರನಿಡಿಯರ ಅನ್ನೋ ಮಾತುಗಳನ್ನು ನಮ್ಮ ರಾಜ್ಯದ ಅಧ್ಯಕ್ಷರು ಹೇಳಿಲ್ಲ ಆದ್ರಿಂದ ಅಲ್ಲಿ ಆಗಿರುವಂತಹದ್ದು ತಮ್ಮ ಅಭಿಪ್ರಾಯಗಳನ್ನು ಅವರು ವ್ಯಕ್ತ ಮಾಡಿದ್ದಾರೆ ಈ ಅಭಿಪ್ರಾಯಗಳನ್ನ ಪಕ್ಷದ ಚಟುವಟಿಕೆ ಪಕ್ಷದ ಸಭೆಗಳಲ್ಲಿ ವ್ಯಕ್ತ ಮಾಡಬಹುದು ಅಂತ ನೀವು ಹೇಳಿದ್ರಿ ಅಲ್ಲಿ ಅವರು ಅದನ್ನ ನಾನು ಹೇಳುವಂತಹದ್ದು ಅಲ್ಲಿ ಅಭಿಪ್ರಾಯವನ್ನು ವ್ಯಕ್ತ ಮಾಡಿರುವಂತಹದ್ದು ನಮ್ಮ ಯಾವುದೇ ನಾಯಕರ ವಿರುದ್ಧ ಅಲ್ಲ ಬದಲಾಗಿ ಅಲ್ಲಿ ಪಕ್ಷೇತರ ಶಾಸಕರು ಭಾರತೀಯ ಜನತಾ ಪಾರ್ಟಿಗೆ ಬರೋ ಬಗ್ಗೆ ಅವರ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ರು ಅದರಿಂದ ಪಕ್ಷ ವಿರೋಧಿ ಚಟುವಟಿಕೆಗಳು ಏನಲ್ಲ ಅದೇ ರೀತಿಯಲ್ಲಿ ಇವತ್ತು ಕೂಡ ಇವತ್ತು ಈ ನಮ್ಮ ಮಿತ್ರರು ಮಾತಾಡ್ತಾ ಇಳಿದ್ರೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ನಡೆಯುವಂತಹದ್ದು ಕೇವಲ ಧರ್ಮ ಆಧಾರಿತ ರಾಜಕಾರಣ ಅಂತೇಳಿ ಒಂದು ದೃಷ್ಟಿಯಿಂದ ಹೇಳುದಿದ್ರೆ ನಾನು ಸರಿ ಅಂತ ಒಪ್ಪುಕೊಳ್ತೇನೆ ಯಾಕಂತ ಹೇಳಿದ್ರೆ ರಾಜಕೀಯದಲ್ಲಿ ಧರ್ಮ ಇರಬೇಕಾದದ್ದು ಇವತ್ತು ಧರ್ಮಾಧಾರಿತ ರಾಜಕೀಯವೇ ನಡಿಬೇಕು ಮೌಲ್ಯ ಆಧಾರಿತ ಅಂದ್ರೆ ಹಣ ಆಧಾರಿತ ರಾಜಕೀಯ ಅಲ್ಲ ಧರ್ಮ ಆಧಾರಿತ ಯಾವಾಗ ರಾಜಕೀಯದಲ್ಲಿ ಧರ್ಮ ಇರ್ತದೋ ಖಂಡಿತವಾಗಿ ಜನರಿಗೆ ಮತ್ತು ದೇಶಕ್ಕೆ ಒಳ್ಳೇದಾಗ್ತದೆ ನಿಮಿಷ ಒಂದು ಒಂದು ನಿಮಿಷ ಅದೇ ರೀತಿಯಲ್ಲಿ ಅವರು ಹೇಳಿದಾಗೆ ಇನ್ನೊಂದು ಧರ್ಮಾಧಾರಿತ ಈಗ ಅವರು ಹೇಳಿದಾಗೆ ಧರ್ಮಾರ ಅದನ್ನು ಖಂಡಿತವಾಗಿ ಖಂಡ ತುಂಡವಾಗಿ ವಿರೋಧಿಸ್ತೀನಿ ನಾನು ಈ ಕ್ಷೇತ್ರದ ಮತದಾರ ಎರಡೂ ಜಿಲ್ಲೆಯ ಮತದಾರರಿಗೆ ಗೌರವವನ್ನು ಕೊಡ್ತೀನಿ ಅವರು ವಿ ತುಂಬ ಪ್ರಜ್ಞಾವಂತರ ಜಿಲ್ಲೆ ಅಂತೇಳಿ ಇಡೀ ವಿಶ್ವದಲ್ಲಿ ಗುರುತಿಸಿಕೊಂಡಿರುವಂಥ ಜನತೆ ಅದರಿಂದ ಖಂಡಿತವಾಗಿಯೂ ರಾಜಕೀಯದ ಬಗ್ಗೆ ವಿಶ್ಲೇಷಣೆ ಮಾಡುವಂತಹ ಆ ಒಂದು ಪ್ರಜ್ಞಾವಂತಿಕೆ ನಮ್ಮ ಮತದಾರರಿದೆ ಯಾರೋ ಹೇಳಿದ್ರು ಅಂಥೇಳಿ ಅವರು ಇವರು ಹೇಳಿದಾಗ ಆ ಸಂಕುಚಿತ ಧರ್ಮ ಆಧಾರಿತ ರಾಜಕೀಯವನ್ನು ಈ ಜಿಲ್ಲೆಯ ಜನತೆ ಖಂಡಿತವಾಗಿಯೂ ಮಾಡೋದಿಲ್ಲ ಈ ಹಿಂದೆ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಲೋಕಸಭಾ ಚುನಾವಣೆ ಇರ್ಬೋದು ವಿಧಾನಸಭಾ ಚುನಾವಣೆ ಇರ್ಬೋದು ಅಥವಾ ಸ್ಥಳೀಯ ಚುನಾವಣೆಗಳಲ್ಲಿ ಇರ್ಬೋದು ಈ ಜಿಲ್ಲೆಯ ಜನತೆ ಪ್ರಜ್ಞಾವಂತಿಕೆಯನ್ನು ಮೆರೆದಿದ್ದಾರೆ ರಾಷ್ಟ್ರೀಯ ವಿಚಾರಗಳು ಬಂದಾಗ ಖಂಡಿತವಾಗಿ ಅವರು ಸ್ಪಂದನೆಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಅಭಿವೃದ್ಧಿಯ ಚಿಂತನೆಗಳು ಬಂದಾಗ ಅಭಿವೃದ್ಧಿಗೆ ಅವರು ಸ್ಪಂದನೆಯನ್ನು ಮಾಡಿದ್ದಾರೆ ಹೊರತು ಎಲ್ಲಿಯೂ ಅವರು ಜಾತಿಯ ಆಧಾರಿತವಾಗಿ ಮತವನ್ನು ಈ ಜಿಲ್ಲೆಯ ಜನತೆ ಕೊಡಲಿಲ್ಲ ಅಥವಾ ಮತದ ಆಧಾರದಲ್ಲಿ ಈ ಜಿಲ್ಲೆಯ ಜನತೆ ಓಟನ್ನು ಮಾಡಿಲ್ಲ ಇಲ್ಲಿಯ ಜನಪ್ರತಿನಿಧಿ ಗೆದ್ದಿರುವಂಥ ಪ್ರತಿಯೊಂದು ಅಂಶಗಳನ್ನು ನೋಡ್ಬೋದು ಅಥವಾ ಈ ಜಿಲ್ಲೆಯಲ್ಲಿ ನಗಣ್ಯವಾಗಿರ್ತಕ್ಕಂತಹ ಇದು ಜಾತಿಯ ಹೊಂದಿರುವಂಥವರು ಈ ಜಿಲ್ಲೆಯಲ್ಲಿ ಸಂಸದರು ಆಗಿದ್ದಾರೆ ಈ ಜಿಲ್ಲೆಯಲ್ಲಿ ಶಾಸಕರುಗಳಾಗಿದ್ದಾರೆ ಈ ಜಿಲ್ಲೆಯಲ್ಲಿ ಸಚಿವರು ಆಗಿದ್ದಾರೆ ಆದ್ದರಿಂದ ಈ ಜಿಲ್ಲೆಯ ಜನತೆ ಖಂಡಿತವಾಗಿಯೂ ಪ್ರಜ್ಞಾವಂತರು ಮತ್ತು ಧರ್ಮ ಆಧಾರಿತ ಯಾಕಂದ್ರೆ ಪಾಸಿಟಿವ್ ಆಗಿ ಅವರು ಧರ್ಮಾಧಾರಿತ ಮಾಡ್ತಾರೆ ಹೊರತು ಇವರು ಹೇಳಿದ ಹಾಗೆ ಮತ ಆಧಾರಿತ ರಾಜಕೀಯವನ್ನು ಖಂಡಿತವಾಗಿ ಈ ಜಿಲ್ಲೆಯ ಜನತೆ ಗೌರವಿಸಿಲ್ಲ ಅಲ್ಲ ಇವರು ಹೇಳಿದ ಹಾಗೇನೆ ಯಾವ ಧರ್ಮ ಎಂಬ ಪ್ರಶ್ನೆ ಉದ್ಭವ ಆಗುತ್ತೆ ನಾನು ಕೇಳುವಂತದ್ದು ಧರ್ಮ ಅಂದ ಕೂಡಲೇ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ನೋಡಿ ಈ ತರದ ರಾಜಕೀಯ ಸ್ಪಷ್ಟವಾಗಿ ನಾನು ಕೂಡ ಹೇಳ್ತೇನೆ ಮುಸ್ಲಿಂ ಧರ್ಮ ಮಾಡೋದಿಲ್ಲ ಅಂತ ಹೇಳಿ ಈ ಜನ ಜನ ಅದನ್ನೇ ಮಾಡ್ಕೊಂಡು ಬಂದಿರುವಂತಹ ನಿಜವಾಗಿ ಪ್ರಾಮಾಣಿಕರಾಗಿ ಯಾರು ಧರ್ಮ ನಾನು ಹೇಳ್ತಾ ಇದ್ದೇನೆ ನಾವು ಧರ್ಮವನ್ನು ಪ್ರೀತಿಸಬೇಕು ಇಲ್ಲ ಅಂತ ನಾನು ಕೂಡ ಪ್ರೀತಿಸ್ತೇನೆ ಆದ್ರೆ ಹೇಳೋದು ಒಂದು ಇಕ್ಕುದು ಗಾಳ ಅಂತ ಆಗಬಾರದು ನಾನು ಇವತ್ತು ಕೇಳ್ತಾ ಇದ್ದೇನೆ ಬಿಜೆಪಿಯವರು ಮಾಡಿದ್ದೇನೆ ಬಿಜೆಪಿಯವರು ಮಾಡಿದ್ದು ಹಿಂದುತ್ವದ ವಿಚಾರಗಳಲ್ಲಿ ಜನ್ ಜನರ ಮಧ್ಯದಲ್ಲಿ ಗೋಡೆಯನ್ನ ತಂದು ಹಾಕಿದ್ರು ಜನ್ ಜನರ ಮಧ್ಯದಲ್ಲಿ ದ್ವೇಷವನ್ನು ಹಾಕಿದ್ರು ನಾನು ಹೇಳ್ತೀನಿ ಹಿಂದುತ್ವಕ್ಕೋಸ್ಕರ ಏನು ಅಜೆಂಡಾವನ್ನ ತಂದ್ರ ಇವತ್ತಿನವರೆಗೆ ಅದನ್ನ ತರ್ಲಿಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ ಇವ್ರ ಹತ್ರ ಸುಳ್ಳು ಹೇಳ್ಕೊಂಡು ಬಂದ್ರು ಎಲ್ಲಿವರೆಗೆ ಹಿಂದುತ್ವದಕ್ಕೋಸ್ಕರ ಹೋರಾಟ ಮಾಡಿದ ಕಾರ್ಯಕರ್ತರು ಇವತ್ತು ಅನ್ಯ ಪಕ್ಷಗಳಲ್ಲಿ ಹೋಗಿ ಕೆಲಸ ಮಾಡುವಂತ ಪರಿಸ್ಥಿತಿ ಬಂತು ಯಾರು ಹಣ ಮತ್ತೆ ಮೌಲ್ಯ ಇವರು ಮೌಲ್ಯ ಹೇಳ್ತಾ ಇದ್ದಾರೆ ಮೌಲ್ಯ ಆಧಾರಿತ ರಾಜಕಾರಣವನ್ನು ಮಾಡ್ತಾ ಇದ್ರೆ ಇವತ್ತು ಬಿಜೆಪಿ ಪರಿಸ್ಥಿತಿಗೆ ಬರ್ತಿರಲಿಲ್ಲ ನಾವು ಒಂದು ದಿವಸ ಕೇಳುವಾಗ ಅವ್ರು ಹೇಳ್ತಾರೆ ಸಮುದ್ರದಲ್ಲಿ ನದಿ ಮಳೆ ಬಂದಾಗ ನದಿಯಲ್ಲಿ ಕಸ ಕಡ್ಡಿಗಳು ಎಲ್ಲ ಹೊಡ್ಕೊಂಡು ಬರುತ್ತೆ ಸಮುದ್ರ ಸೇರುತ್ತೆ ಆಗಿರುವಾಗ ಹಾಗಾದ್ರೆ ಮೂಲ ತತ್ವಗಳೇ ಹೋಗ್ಬಿಡ್ತದೆ ಪಕ್ಷಿ ಬೆಳೆಯಬೇಕಾದ್ರೂ ಮೂಲ ತತ್ವಗಳನ್ನು ಅಂತ ಹೇಳಿದ್ರೆ ಸಮಾಜಕ್ಕೆ ಏನು ಕೊಡ್ಲಿಕ್ಕೆ ಇವರು ತಯಾರಿ ಇರ್ತಾರೆ ಅಂತ ಹೇಳಬೇಕು ಮೂಲ ತತ್ವಗಳು ಬೇಕಲ್ವಾ ಎಲ್ಲವನ್ನ ಮರೀತಾ ಇದ್ದಾರೆ ಕಾರ್ಯಕರ್ತರು ಬೇಡ ಇವರಿಗೆ ಇವರು ಹೇಳಿದಾಗ ನಾನು ಕೇಳ್ತಾ ಇದ್ದೇನೆ ಅನೇಕ ಜನ ಕಾರ್ಯಕರ್ತರು ಈಗ ನಾವು ಜನಸಂಘದಿಂದ ಕೆಲಸ ಮಾಡಿಕೊಂಡು ಬಂದವರು ನಾವೇನು ಹತ್ರ ನಿಗಮಗಳು ಕೇಳಿಲ್ಲ ನಾವೇನು ಇವರ ಹತ್ರ ಎಮ್ ಎಲ್ ಎ ಕೇಳಿಲ್ಲ ನಾವೇನು ಎಂ ಪಿ ಕೇಳಿಲ್ಲ ಕಾರ್ಪೊರೇಷನ್ ಕೇಳಿಲ್ಲ ಕೇವಲ ನಮ್ಮ ವಿಚಾರವನ್ನು ಎದುರಿಟ್ಟುಕೊಳ್ಳೆಯೇ ಅವನು ಮಾತಾಡ್ತಾನೆ ಅವನ ಹೊರಗಿಡಿ ಈ ತರದ ಇವತ್ತು ಹಾಲಾ ಇದು ಕುಂದಾಪುರದಲ್ಲಿ ನಡೆದಿದೆ ಯಾವತ್ತು ಹಾಲಾಡಿ ಶ್ರೀನಿವರ್ ಸಿಟ್ರ ವಿರುದ್ಧವಾಗಿ ಪಕ್ಷ ಯಾರೂ ಇಲ್ಲದಿರುವಾಗ ಪಕ್ಷಕ್ಕೋಸ್ಕರ ಕೆಲಸ ಮಾಡದಂತ ವ್ಯಕ್ತಿ ಇವತ್ತು ಹಾಲಾಡಿಗೋಸ್ಕರ ಆಗ್ತಾರೆ ಅವ್ರ ಅವರ ಭಾವನೆಗಳನ್ನ ಕೂಡ ಪಕ್ಷ ಹೊರಗೆ ಸಭೆಯಿಂದ ಹೊರಗೆ ನಡೆಯಿರಿ ಹೇಳ್ತಾರೆ ಹಾಗಾದ್ರೆ ಇವತ್ತು ಈ ಪರಿಸ್ಥಿತಿ ಅಲ್ಲಿದ್ರೆ ಇವ್ರು ಹೇಳುವಂತ ಮೌಲ್ಯಾಧಾರಿತ ರಾಜಕಾರಣ ಅಂದ್ರೆ ಏನು ನಾನೊಂದು ಸಣ್ಣ ಮಟ್ಟದಲ್ಲಿ ಹೇಳ್ತೇನೆ ಯಾಕಂತ ಹೇಳಿ ನಾನು ಈಗಾಗಲೇ ಉದಾಹರಣೆಯನ್ನು ಕೊಟ್ಟಿದೆ ಯಾವ ರೀತಿಯಲ್ಲಿ ನಾವು ಪಕ್ಷಕ್ಕೋಸ್ಕರ ವ್ಯಕ್ತಿಯನ್ನು ತ್ಯಾಗ ಮಾಡಿದ್ದೀವಿ ನಮ್ಗೆ ಗೊತ್ತಿತ್ತು ಪಕ್ಷಕ್ಕೆ ಸಮಸ್ಯೆ ಆಗ್ತದೆ ಕರ್ನಾಟಕದಲ್ಲಿ ಅಂತ ಹೇಳಿ ಆದ್ರೆ ಪಕ್ಷಕ್ಕೋಸ್ಕರ ನಾವು ವ್ಯಕ್ತಿಯನ್ನು ತ್ಯಾಗ ಮಾಡಿದ್ದೀವಿ ಅದೇ ರೀತಿಯಲ್ಲಿ ಈ ಹಿಂದೆ ಆಗ ಹೇಳಿದ ಮತ್ತೆ ನೆನಪಿಸ್ತಾ ಇದ್ದೀನಿ ದೇಶಕ್ಕೋಸ್ಕರ ಪಕ್ಷ ನಮ್ಗೆ ಒಂದು ಸಂಘಟನೆ ನಮ್ಮ ಮನೆ ಇದ್ದಾಗೆ ಆ ಪಕ್ಷವನ್ನೇ ನಾವು ತ್ಯಾಗ ಮಾಡಿದ್ದೇವೆ ದೇಶಕ್ಕೋಸ್ಕರ ಇದನ್ನ ಮಾಡಿ ತೋರಿಸಿದ್ದೇವೆ ಒಂದು ಒಂದು ನಿಮಿಷಣ ಒಂದು ನಿಮಿಷ ಕಳೆದ ಮೂರು ಮೂರುವರೆ ವರ್ಷಗಳಿಂದ ನಾನು ರಾಜಕೀಯ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ಸುಮಾರು ನಾಲ್ಕು ದಶಕಗಳಿಂದ ಹೆಚ್ಚು ನಾನು ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ಆದ್ರೆ ಎಲ್ಲಿಯೂ ಇವರು ಹೇಳಿದನ್ನು ನಾನು ಗಮನಿಸ್ಲಿಲ್ಲ ಎಲ್ಲಿಯೂ ಕೂಡ ಯಾಕಂತ ಹೇಳಿದ್ರೆ ಪಕ್ಷದಲ್ಲಿ ಅಭಿ ಅಭಿವೃದ್ಧಿ ರಾಜಕಾರಣವನ್ನು ಮಾಡಬೇಕಾದ್ರೆ ತನ್ನ ವ್ಯಕ್ತಿಗತ ವಿಚಾರಗಳನ್ನು ಮುಂದಿರಿಸಿಕೊಂಡು ಇವರು ಹೇಳಿದ್ರು ಇವತ್ತು ಕುಂದಾಪುರದ ಬಗ್ಗೆ ಮಾತನಾಡಿದ್ರು ಇವತ್ತು ಆ ಜಿಲ್ಲೆಯ ಜನತೆ ಗೊತ್ತಿದೆ ಅಲ್ಲಿಯೇ ಮತದಾರರಿಗೆ ಗೊತ್ತಿದೆ ಸನ್ಮಾನ್ಯ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರು ಪಕ್ಷವನ್ನು ತೊರೆದು ಹೋಗಿರುವಂಥದ್ದು ಯಾಕೆ ಅನ್ನುವಂಥದ್ದು ಗೊತ್ತಿದೆ ನಾನು ಹೇಳ್ತಾ ಇರುವಂಥದ್ದು ಇವತ್ತು ಸಂಘಟನೆ ನಮ್ಮ ಮನೆ ಅಂತೇಳಿ ನಾವು ತಿಳ್ಕೊಂಡ್ರೆ ಖಂಡಿತವಾಗಿ ಈ ಅಭಿಪ್ರಾಯ ಭೇದಗಳು ಬರ್ತಿರಲಿಲ್ಲ ಅವರು ಪಕ್ಷವನ್ನು ಹೋಗುವಂತ ಇದು ಎಸ್ ಆದರೆ ಇವತ್ತು ಅವರು ಅದನ್ನು ಮನಗಂಡು ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ಬರ್ತಾ ಇದ್ದಾರೆ ಆದರೆ ಎಲ್ಲಿ ಅವರು ಕಾಂಗ್ರೆಸ್ ಇರಲಿಲ್ಲ ಕಮ್ಯುನಿಸ್ಟ್ ಇರಲಿಲ್ಲ ಬೇರೆ ಎಲ್ಲಿಯೂ ಹೋಗಿ ಸೇರಲಿಲ್ಲ ಇವತ್ತು ಅವರು ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ಬರ್ತಾ ಇರುವುದು ಯಾಕೆ ಅವರು ಆ ದಿನಗಳಲ್ಲಿ ಮಾಡಿರುವಂಥ ಕೆಲಸಗಳು ಮತ್ತೆ ಅದಕ್ಕೆ ಪೂರಕವಾದ ಅಂಶಗಳನ್ನು ಅವರು ಗಮನಿಸಿದ್ದಾರೆ ಇವತ್ತು ಜನರಿಗೆ ಸೇವೆ ಮಾಡಬೇಕಾದ್ರೆ ಜನರಿಗೆ ಅಭಿವೃದ್ಧಿ ಚಟುವಟಿಕೆ ನಾವು ಕೊಡಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿಯಿಂದ ಮಾತ್ರ ಸಾಧ್ಯ ಅನ್ನುವಂಥ ಸತ್ಯವನ್ನು ಅವರು ಮನಗಂಡಿದ್ದಾರೆ ಆದ್ರಿಂದ ಇವತ್ತು ಮಾಡ್ತಾ ಇರುವಂತಹದ್ದು ಇವತ್ತು ಏನು ನಿಗಮ ಮತ್ತೊಂದು ಮಗದೊಂದು ಹೇಳಿದ್ರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಯಾವತ್ತೂ ಇದಕ್ಕೂ ಆಶೆ ಪಟ್ಟವರಲ್ಲ ಅದಕ್ಕೆ ಒಳಗಾದವರು ಅಲ್ಲ ಆದರೆ ಯಾರಿಗೆ ವೈಯಕ್ತಿಕ ಆಕಾಂಕ್ಷೆಗಳು ಅಥವಾ ವೈಯಕ್ತಿಕ ಕಾರಣಗಳು ಪಕ್ಷ ಸಿದ್ಧಾಂತಕ್ಕಿಂತ ಅಥವಾ ಸಮಷ್ಟಿಯ ಹಿತಕ್ಕಿಂತ ಮೇಲಾಗಿ ಬಂದಾಗ ಮಾತ್ರ ಈ ಸಮಸ್ಯೆಗಳು ಬರುವಂತ ಪಕ್ಷದಲ್ಲಿ ಇವರೆಲ್ಲ ವೈಯಕ್ತಿಕ ಹಿತಾಸಕ್ತಿಯನ್ನು ಮರೆತು ಬಿಟ್ಟು ಪಕ್ಷ ಕೆಲಸ ಮಾಡಿದಾರಾ ನಾನು ಪಟ್ಟಿ ಕೊಡ್ತೇನೆ ಯಡಿಯೂರಪ್ಪನವ್ರು ಏನ್ ಮಾಡಿದ್ರು ಶೋಭಾ ಕರಂಗಾಜಿ ಅವರು ಏನ್ ಮಾಡಿದ್ರು ಧನಂಜಯ್ ಕುಮಾರ್ನವ್ರು ಏನ್ ಮಾಡಿದ್ರು ಇವರೆಲ್ಲ ವೈಯಕ್ತಿಕ ಹಿತಾಸಕ್ತಿಗೋಸ್ಕರನೇ ಪಕ್ಷ ಬಿಟ್ರು ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿಲ್ಲ ಎಂಬುದಕ್ಕೋಸ್ಕರ ಯಾರ್ಯಾರ ಕಾಲ ಬಿಡಕ್ಕೆ ಬಂದ್ರು ಅವ್ರನ್ನ ತಿರುಗಿ ಇವರು ಕರೆಸಿಬಿಟ್ಟು ಸ್ಥಾನ ಕೊಡ್ತಾ ಇದ್ದಾರೆ ಅಂದ್ರೆ ನಾವೊಂದು ಸಣ್ಣ ಮಟ್ಟದಲ್ಲಿ ನಾವು ಕೇಳಿಲ್ಲ ಇವ್ರ ಮಾತಿಗೆ ನಾನು ಹೇಳ್ತಾ ಇದ್ದೇನೆ ಕೇಳಿದ್ರೆ ಏನ್ ತಪ್ಪಿದೆ ಒಬ್ಬ ಪಕ್ಷಕ್ಕೋಸ್ಕರ ನಿಷ್ಠೆಯಿಂದ ಮನೆ ಮಠ ಎಲ್ಲವನ್ನ ತ್ಯಾಗ ಮಾಡಿ ಕೆಲಸ ಮಾಡಿದ್ದಾನೆ ಅಂತ ಆದ್ರೆ ಅವನ ಅಧಿಕಾರ ಕೇಳೋದ್ರೊಳಗೆ ಏನ್ ತಪ್ಪಿದೆ ನಿನ್ನೆ ಬಂದಿಲ್ಲ ನಿನ್ನೆ ಮೊನ್ನೆ ಬಂದವರಿಗೆ ಸ್ಥಾನ ಕೊಡ್ತೀನಿ ಅಂತ ಹೇಳಿದ್ರೆ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ದುಡ್ದವನ್ನ ಕೇಳೋದ್ರೊಳಗೆ ತಪ್ಪೇನಿದೆ ಹಾಗಾದ್ರೆ ಅವನು ಕೇಳುದು ತಪ್ಪ ಅಂತ ಹೇಳಿದ್ರೆ ನಿಮ್ಮ ಉದ್ದೇಶ ಅಷ್ಟೇ ನಿನ್ನೆ ಮೊನ್ನೆ ಬಂದವನು ಶೂಡ್ಗೇಸ್ ಕೊಟ್ಟವನು ನಿಮ್ಮ ಏನು ತುಷ್ಟೀಕರಣ ರಾಜಕಾರಣ ಮಾಡಿದವನು ಇವರಿಗೆಲ್ಲರಿಗೆ ನೀವು ಅಧಿಕಾರ ಕೊಡ್ತೀರಾ ಅಂತ ಹೇಳಿದ್ರೆ ಕಾಂಗ್ರೆಸ್ ಅಂಡ್ ಬಿಜೆಪಿ ಇವತ್ತು ತಪ್ಪು ಅಂತ ಹೇಳ್ತಾ ಇರುವ ಧರ್ಮ ಧರ್ಮೇಂದ್ರರು ಅದನ್ನ ಹೇಳ್ತಾ ಇವತ್ತು ಅಲ್ಲಿ ಅವರು ಹಾಲಾಡಿ ಶ್ರೀನಿವಾಸ್ ಶೆಟ್ಟಿಯವರ ಹೆಸರನ್ನು ಹೇಳದೆ ಆ ವಿಷಯವನ್ನು ಮುಂದಿರಿಸಿಕೊಂಡು ಹೇಳಿದರು ಶ್ರೀನಿವಾಸ ಶೆಟ್ಟಿಯವರು ಭಾರತೀಯ ಜನತಾ ಪಾರ್ಟಿ ಬರೆದೊಳಗೆ ತಪ್ಪೇನಿದೆ ಅಂತೇಳಿ ತಪ್ಪನ್ನು ನಾವೆಲ್ಲೂ ಹೇಳಿಲ್ಲ ಇವತ್ತು ತಪ್ಪಂತ ಹೇಳ್ತಾ ಇರುವಂಥದ್ದು ನೀವು ಒಂದೇ ಎರಡನೇದಾಗಿ ಮತ್ತೆ ಅಲ್ಲಿಯ ಕಾರ್ಯಕರ್ತರು ಅಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡಿರುವಂತಹದ್ದು ತಪ್ಪು ಹೇಳಿ ನಾವು ಹೇಳ್ತಾ ಇಲ್ಲ ಅದನ್ನು ಹೇಳ್ತಾ ಇರುವಂತಹ ಧರ್ಮೇಂದ್ರ ಅವರು ನಾನು ಅದನ್ನೇ ಹೇಳ್ತಾ ಇರುವಂತಹದ್ದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ತಮ್ಮ ಪ್ರಜ್ಞಾವಂತಿಕೆಯನ್ನು ಮೆರೆದಿದ್ದಾರೆ ಇವರು ತಮ್ಮ ಕಷ್ಟ ಕಾಲದಲ್ಲಿ ಕೈ ಬಿಟ್ಟಿರುವಂತಹ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರು ಅವರು ಭಾರತೀಯ ಜನತಾ ಪಾರ್ಟಿಗೆ ಮತ್ತೆ ಬರುವುದಕ್ಕೆ ಅವರೇನು ಆಕ್ಷೇಪವನ್ನು ವ್ಯಕ್ತ ಮಾಡಲಿಲ್ಲ ಆದರೆ ಸ್ಥಾನಮಾನಗಳ ಬಗ್ಗೆ ಮಾತ್ರ ಅವರು ಆಕ್ಷೇಪವನ್ನು ವ್ಯಕ್ತ ಮಾಡಿರುವಂತಹದ್ದು ಇವತ್ತು ಭಾರತೀಯ ಜನತಾ ಪಾರ್ಟಿ ಹಾಲಾಡಿ ಶ್ರೀನಿವಾಸ ಶೆಟ್ಟಿಯವರನ್ನು ಪಕ್ಷಕ್ಕೆ ಸೇರಿಸುವುದಕ್ಕೆ ಯಾರು ವಿರೋಧ ಇಲ್ಲ ಆದರೆ ಅವರ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ ಕಷ್ಟ ಕಾಲದಲ್ಲಿ ನಮ್ಗೆ ಅವರು ಸ್ಪಂದನೆ ಮಾಡದೇ ಇರುವಂತಹದ್ದು ನಮ್ಗೆ ವಿರೋಧ ಮಾಡಿರುವಂತಹದ್ದು ನಮ್ಗೆ ಅನ್ಯಾಯ ಮಾಡಿರುವಂತಹದ್ದು ಕ್ಷೇತ್ರ ಜನತೆಗೆ ಅನ್ಯಾಯ ಮಾಡಿರುವಂತಹದ್ದು ಇವೆಲ್ಲವನ್ನು ಅವರು ವ್ಯಕ್ತ ಮಾಡಿದ್ದಾರೆ ಆದರೆ ಒಂದು ಪಕ್ಷದ ಕಾರ್ಯಕರ್ತರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡೋದು ತಪ್ಪಾ ಯಾಕಂದ್ರೆ ಇವರೇ ಹೇಳಿದ್ರು ನಮ್ಗೆ ಮಾತಾಡಲಿಕ್ಕೆ ಅಲ್ಲಿ ಅವಕಾಶ ಕೊಡುವುದಿಲ್ಲ ಹೇಳಿ ಇವರು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟದೇ ತಪ್ಪು ಅಂತ ಹೇಳ್ತಾ ಇದ್ದಾರೆ ಈ ರೀತಿಯ ದ್ವಂದ್ವ ಇರುವಂತಹದ್ದು ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿ ಇದೆ ಎಲ್ಲಿಯೂ ಕೂಡ ನಾವು ಆ ಇವರನ್ನು ಹೇಳಿರುವಂತಹದ್ದು ಅನೇಕ ರಾಜ್ಯಗಳನ್ನು ಖಂಡಿತವಾಗಿಯೂ ಹೌದು ನಾವು ರಾಜಿಯನ್ನು ಮಾಡಿಕೊಂಡಿದ್ದೀವಿ ಪಾಲಿಸಿಯ ಜೊತೆಗೆ ಜನತೆಗೆ ಒಳ್ಳೆಯದಾಗುದ್ರೆ ನಾವು ಪಾಲಿಸಿ ಜೊತೆಗೆ ರಾಜಿಯನ್ನು ಮಾಡಿದ್ದೇವೆ ಹೊರತು ಪ್ರಿನ್ಸಿಪಲ್ ಒಟ್ಟಿಗೆ ಸಿದ್ಧಾಂತದೊಟ್ಟಿಗೆ ನಾವು ಎಲ್ಲೂ ರಾಜಕೀಯವನ್ನು ನಾವು ರಾಜಿಯನ್ನು ಮಾಡಿಕೊಂಡದ್ದಿಲ್ಲ ಇವರು ಹೇಳಿದ್ರು ಯಡಿಯೂರಪ್ಪನನ್ನು ಕರ್ಕೊಂಡ್ ಬಂದಿದ್ದೀವಿ ಉಮಾಭಾರತಿ ಕಲ್ಯಾಣ ಉಮಾಭಾರತಿಯವರು ಬಂದಿದ್ದಾರೆ ಕಲ್ಯಾಣ ಸಿಂಗ್ ಅವರು ಬಂದಿದ್ದಾರೆ ಅವರು ಮರ್ತು ಹೋಗಿರ್ಬೋದು ಆದ್ರೆ ಉಮಾಭಾರತಿ ಅವರು ಬಂದಿದ್ದಾರೆ ಭಾರತೀಯ ಜನತಾ ಪಾರ್ಟಿಗೆ ಬಂದರೆ ಕಲ್ಯಾಣ ಸಿಂಗ್ ಅವರು ಮತ್ತೆ ಭಾರತೀಯ ಜನತಾ ಪಾರ್ಟಿ ಬಂದಿದ್ದಾರೆ ಯಡಿಯೂರಪ್ಪನವರು ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ಬಂದಿದ್ದಾರೆ ಆದ್ರೆ ಎಲ್ಲಿಯೂ ಕೂಡ ಅವರು ಭಾರತೀಯ ಜನತಾ ಪಾರ್ಟಿಯನ್ನು ತೊರೆದ ಅನಂತರ ಅವರು ಕಾಂಗ್ರೆಸ್ ಅನ್ನೂ ಸೇರಲಿಲ್ಲ ಅಥವಾ ಇನ್ನಿತರ ಯಾವುದೇ ರಾಜಕೀಯ ಪಕ್ಷಗಳು ಸೇರಿ ಅದು ಅವರಿಗೆ ಅವರ ಸಿದ್ಧಾಂತ ರಾಜಕೀಯ ಪಕ್ಷ ಕೊಟ್ಟಿದ್ದಾರೆ ನಾನು ಹೇಳಿದ್ರು ರಾಜಕೀಯ ಪಕ್ಷ ಅವರೇ ಕಟ್ಟಿಕೊಂಡಿರುವಂತದ್ದು ನಾನು ಅದನ್ನು ಹೇಳ್ತಾ ಇರುವಂತದ್ದು ಆಗಿದೆಯಲ್ಲ ನಿಮ್ಮ ಪಕ್ಷಕ್ಕೆ ತೊಂದರೆ ಆಯಿತಲ್ಲ ನಾನು ಅದನ್ನು ಹೇಳ್ತಾ ಇರುವಂತದ್ದು ಇದ್ರಲ್ಲ ಸಮಸ್ಯೆ ಆಗಿರ್ಬೋದು ಅದನ್ನ ನಾನು ಹೇಳ್ತಾ ಇರುವಂತದ್ದು ನೀವು ನಮ್ಮ ಪಕ್ಷಕ್ಕೆ ಸಮಸ್ಯೆ ಆಗ್ತದೆ ಅಂತ ಹೇಳಿದ್ರೆ ನಾವು ಸಿದ್ಧಾಂತದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳೋದಿಲ್ಲ ಹೊಂದಾಣಿಕೆ ನಾವು ಸಿದ್ಧಾಂತ ರಾಜಿ ಮಾಡ್ಕೊಳ್ಳಲಿಲ್ಲ ಅದಕ್ಕೋಸ್ಕರ ಮತ್ತೆ ಅವರು ಅಷ್ಟೇ ಅವರಿಗೆ ಸಿಕ್ಕಿರುವಂತಹ ಸಂಸ್ಕಾರದ ಆಧಾರದ ಮೇಲೆ ಅವರು ಕಾಂಗ್ರೆಸ್ ಅಥವಾ ಎಡಪಕ್ಷ ಸೇರಲಿಲ್ಲ ಅವರು ಅವರೇ ಪಕ್ಷವನ್ನು ಕಟ್ಟಿಕೊಂಡಿರುವಂತದ್ದು ನಮಗೆ ಸಮಸ್ಯೆ ಆಗಿರಬಹುದು ನಾವು ಈ ರಾಜ್ಯದಲ್ಲಿ ಅಧಿಕಾರವನ್ನು ಕಳ್ಕೊಂಡಿರಬಹುದು ಸನ್ಮಾನ್ಯ ಯಡಿಯೂರಪ್ಪನವರ ನಿರಂತರವಾಗಿರುವಂತಹ ಅಭಿವೃದ್ಧಿ ಚಟುವಟಿಕೆ ಹೊರತಾಗಿಯೂ ನಾವಿಲ್ಲಿ ಅಧಿಕಾರವನ್ನು ಕಳ್ಕೊಂಡಿರುವಂತಹದ್ದು ಅದೇ ಕಾರಣಕ್ಕೋಸ್ಕರ ನಾವು ಆ ಸಿದ್ಧಾಂತ ರಾಜಿಯನ್ನು ಮಾಡ್ಕೊಳ್ಳಿಲ್ಲ ನಾವು ವ್ಯಕ್ತಿಯನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಹೋಗಲಿಲ್ಲ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಕೇಳ್ತೇನೆ ಒಂದು ಇಡೀ ಒಂದು ಪಕ್ಷ ಅಧಿಕಾರಕ್ಕೆ ಬರುವುದಕ್ಕೆ ತಡೆದಂತ ವ್ಯಕ್ತಿನ ನೀವು ಕರೆದು ಪೀಠ ಕೊಡ್ತೀರಾ ಅಂತ ಹೇಳಿದ್ರೆ ನಿಮ್ಮಲ್ಲಿ ನಾಯಕತ್ವದ ಕೊರತೆ ಇದೆ ಅಂತ ಆಯ್ತು ಖಂಡಿತವಾಗಿ ಇಲ್ಲ ಗುಣಕ್ಕೆ ಮಸ್ತರದ ಬೇಡ ಯಾಕಂತ ಹೇಳಿದ್ರೆ ನಾವು ಯಾವತ್ತು ವ್ಯಕ್ತಿಯನ್ನು ದ್ವೇಷ ಮಾಡುದಿಲ್ಲ ಒಂದು ರಾಜಕೀಯ ಪಕ್ಷವಾಗಿದ್ದುಕೊಂಡು ಯಾವತ್ತು ವ್ಯಕ್ತಿಯನ್ನು ದ್ವೇಷ ಮಾಡಬಾರದು ಆದರೆ ಆ ವ್ಯಕ್ತಿಯಲ್ಲಿರುವಂತಹ ನ್ಯೂನತೆ ಏನಿದೆ ವ್ಯಕ್ತಿಗಳಲ್ಲಿ ತಪ್ಪುಗಳೇನಿದೆ ಅದನ್ನು ನಾವು ದ್ವೇಷ ಮಾಡ್ತೀವಿ ಎಸ್ 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 ಮಾತು ಮುಂದುವರಿಸ್ತೇನೆ ಎಸ್ ವೀಕ್ಷಕರ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಮತ್ತೆ ಬರ್ತೇನೆ ವಿಗ್ರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ವೀಕ್ಷಕರೇ ಕುಂದಾಪುರ ಭಾಗದಲ್ಲಿ ಯಡಿಯೂರಪ್ಪನವರು ಆಡಿದಂತಹ ರೀತಿ ಮತ್ತೆ ಕಾರ್ಯಕರ್ತರಿಗೆ ನೋವು ಮಾಡಿದಾರ ಬಿಜೆಪಿಯನ್ನು ಮತ್ತೆ ಕಟ್ಟಲಿಕ್ಕೆ ಸಾಧ್ಯ ಇಲ್ವಾ ಹಾಲಿ ಶ್ರೀನಿವಾಸ್ ಅವರಿಂದ ಮಾತ್ರ ಬಿಜೆಪಿಗೆ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯನಾ ಹಾಗಾದ್ರೆ ಇಲ್ಲಿ ವ್ಯಕ್ತಿಗತವಾಗಿ ಬಿಜೆಪಿ ಬೆಳೀತಾ ಇದೆಯಾ ಅಥವಾ ಕಾರ್ಯಕರ್ತರು ಕೂಡ ಇಲ್ಲಿ ಬಿಜೆಪಿಗೆ ಇಲ್ವಾ ಅಂತ ಬಹಳಷ್ಟು ಪ್ರಶ್ನೆಗಳು ನೋಡ್ತಾ ಇರುವಂತದ್ದು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಾ ಅಂತ ನೋಡ್ಕೊಂಡು ಎಸ್ ಈಗಾಗಲೇ ನೀವು ಗಮನಿಸಬಹುದು ಹಾಲಿ ಶ್ರೀನಿವಾಸ್ ಅವರೇ ನಿಮಗೆ ಇಂಪಾರ್ಟೆಂಟ್ ಅನಿಸ್ತಾ ಇದೆ ಒಂದು ಕಡೆಯಲ್ಲಿ ಎಸ್ ಯಾಕಂದ್ರೆ ನಿಮಗೆ ತಳಮಟ್ಟದ ರಾಜಕೀಯದಲ್ಲಿ ಕಾರ್ಯಕರ್ತರ ಕೊರತೆ ಕುಂದಾಪುರ ಭಾಗದಲ್ಲಿ ಕಾಣ್ತಾ ಇದೆ ಜಿಲ್ಲಾ ಪಂಚಾಯತಿ ನಿಮ್ಮ ಕೈಯಲ್ಲಿ ಇಲ್ಲ ಅಥವಾ ಜಾ ಪಂಚಾಯತಿ ನಿಮ್ಮ ಕೈಯಲ್ಲಿಲ್ಲ ತಾಲೂಕ್ ಪಂಚಾಯತಿ ನಿಮ್ಮ ಕೈಯಲ್ಲಿಲ್ಲ ಬಹಳಷ್ಟು ಸಂಖ್ಯೆಯಲ್ಲಿ ಹಾಲಾಡಿ ಶ್ರೀನಿವಾಸರ ಬೆಂಬಲಿಗರು ಮಾತ್ರ ಇದ್ದಾರೆ ಖಂಡಿತವಾಗಿ ಇಲ್ಲ ನಾನು ಅದನ್ನೇ ಹೇಳಿದೆ ನಮ್ಮ ಸಂಘಟನೆಯ ಆಧಾರದ ಮೇಲೆ ಅಲ್ಲಿ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಇರುವಂತಹ ನಮ್ಮ ಕಾರ್ಯಕರ್ತರ ಆಧಾರದ ಮೇಲೆ ನಾನು ಹೇಳ್ತಾ ಇರುವಂತದ್ದು ಮುಂದಿನ ಚುನಾವಣೆಯಲ್ಲಿ ಕುಂದಾಪುರದಲ್ಲಿ ಗೆಲ್ಲುವಂತದ್ದು ಭಾರತೀಯ ಜನತಾ ಪಾರ್ಟಿ ಯಾವುದೇ ವ್ಯಕ್ತಿ ಅಲ್ಲ ನಾನು ಆವಾಗ್ಲೇ ಅದನ್ನು ಸ್ಪಷ್ಟ ಮಾಡಿದ್ದೇನೆ ಹಾಲವಾ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿಯವರು ಭಾರತೀಯ ಜನತಾ ಪಾರ್ಟಿಗೆ ಬಂದು ಆ ಚುನಾವಣೆಗೆ ನಿಂತರೂ ಗೆಲ್ಲುವಂತದ್ದು ಭಾರತೀಯ ಜನತಾ ಪಾರ್ಟಿ ಒಂದು ವೇಳೆ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರು ಭಾರತೀಯ ಜನತಾ ಪಾರ್ಟಿಗೆ ಬಾರದೆ ತನ್ನ ವೈಯಕ್ತಿಕ ವರ್ಚಸ್ಸನ್ನು ಉಳಿಸಿಕೊಳ್ಳುವ ದೃಷ್ಟಿಯಿಂದ ಇದ್ರೂ ಸಹ ಅಲ್ಲಿ ಗೆಲ್ಲುವಂತದ್ದು ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಆಧಾರಿತಗಿಂತ ಒಂದು ಕಡೆ ವ್ಯಕ್ತಿಯ ವರ್ಚಸ್ ಅಂತ ಗಮನಿಸುವುದಾದ್ರೆ ನಿಮ್ಗೆ ಮತ್ತೊಬ್ರು ನಿಮ್ಮ ಪಕ್ಷಕ್ಕೆ ಸೇರ್ಕೊಂಡಂತ ಜಯಪ್ರಕಾಶ್ ಹೆಗ್ಡೆ ಅವರು ಇದ್ದಾರೆ ಬಡ್ಸ್ ಕಮಿಟಿಯಲ್ಲಿ ನಿಮ್ಗೆ ಅವರ ಒಂದು ಇದರಲ್ಲೇ ಬೇಕು ಒಂದು ಜಾತಿವಾರ ಲೆಕ್ಕಾಚಾರದಲ್ಲೇ ಬೇಕು ಅಂತ ಅವರನ್ನು ಆದ್ರೂ ಕಂದಾಪುರದಲ್ಲಿ ಸ್ಪರ್ಧಿಸಬಹುದಿತ್ತು ಅದನ್ನು ಮಾಡ್ಲಿಲ್ಲ ಕೋಟ ಶ್ರೀನಿವಾಸ ಪೂಜಾರಿ ಅವರು ಬಹಳಷ್ಟು ಪ್ರಭಾವಿಯಾಗಿ ಅಲ್ಲಿ ಬೆಳೆತವ್ರು ಮೂಲತಃ ಅವರು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಪಂಚಾಯತಿ ಲೆವೆಲ್ ಅಲ್ಲೂ ಕೂಡ ಅವರದ ಆದಂತ ವರ್ಚಸ್ ಇದೆ ಅದನ್ನು ನೀವು ಎಲ್ಲೋ ಕಾಣಲಿಲ್ಲ ಆದ್ರೆ ಹಾಲಾಡಿಯವರ ಅವರ ವ್ಯಾಮೋಹ ಯಾಕೆ ಬಿಜೆಪಿಗೆ ಅಲ್ಲ ಎಲ್ಲಿಯೂ ವ್ಯಾಮೋಹ ವ್ಯಕ್ತ ಆಗ್ಲಿಲ್ಲ ನಾನು ಘೋಷಣೆ ಆಗಿದೆ ಪರಿವರ್ತನೆ ಯಾತ್ರೆಯಲ್ಲಿ ಮುಂದಿನ ಅಭ್ಯರ್ಥಿ ಬಿಜೆಪಿ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅವರು ಕೂಡ ಅಭ್ಯರ್ಥಿ ಆಗ್ಬಾರ್ದು ಅನ್ನುವಂಥದ್ದು ಏನಿಲ್ಲ ಆದ್ರೆ ಅಲ್ಲಿಯ ಪ್ರತಿಯೊಬ್ಬ ಕಾರ್ಯಕರ್ತರು ಅವನ ಅಭಿಪ್ರಾಯವನ್ನು ವ್ಯಕ್ತ ಮಾಡಿರುವಂತಹ ಮತ್ತು ಇವತ್ತು ಎಲ್ಲಿಯೂ ಕೂಡ ಅಲ್ಲಿ ಸನ್ಮಾನ್ಯ ವಿಎಸ್ ಎಸ್ ಯಡಿಯೂರಪ್ಪನವರು ಅಲ್ಲಿ ಹಾಲಾಡಿ ಶ್ರೀನಿವಾಸ ಶೆಟ್ಟಿಯವರು ಅಭ್ಯರ್ಥಿ ಯಾಕಂತ ಹೇಳಿದ್ರೆ ಸಿಟಿಂಗ್ ಮೇಲೆ ಅಲ್ಲಿ ಆ ಅವರು ಹೇಳಿರುವಂತಹದ್ದು ಹೊರತುಪಡಿಸಿ ಅದರ ಬಗ್ಗೆ ಯೋಚನೆ ಮಾಡುವಂತಹದ್ದು ಮುಂದಿನ ದಿನಗಳಲ್ಲಿ ನಿರ್ಣಯ ಮಾಡುವಂತದ್ದು ಅದು ಪ್ರಕ್ರಿಯೆ ಇದ್ದೇ ಇರುವಂತದ್ದು ಆದ್ರೆ ಇಲ್ಲಿ ಯಾವತ್ತೂ ಕೂಡ ಅಲ್ಲಿಯ ಕಾರ್ಯಕರ್ತರು ಹೇಳುವಂತದ್ದೇ ಈ ನಾವು ಗಮನಿಸಬಹುದು ಯಾವುದೇ ವ್ಯಕ್ತಿ ಪಕ್ಷಕ್ಕೆ ಅನಿವಾರ್ಯ ಅಲ್ಲ ಮತ್ತು ಯಾವುದೇ ಸಂದರ್ಭದಲ್ಲಿ ಕೂಡ ಚುನಾವಣೆ ಗೆಲುವು ಮಾತ್ರ ನಮ್ಗೆ ಮುಖ್ಯ ಅನಿಸ್ತಾ ಇದೆ ಮುಖ್ಯ ಅಲ್ಲ ಅಂತ ಹೇಳಿ ಈಗ ಅನಿಸ್ತಾ ಇರುವಂತದ್ದು ಯಾಕಂದ್ರೆ ಯಡಿಯೂರಪ್ಪನವರಿಗೆ ಅದೇ ಮುಖ್ಯ ಅನಿಸ್ತಾ ಇದೆ ತನ್ನ ವರ್ಚಸ್ಸಿಂದ ಒಂದ್ ಕಡೆಯಲ್ಲಿ ಕೆಜಿಪಿ ಕಟ್ಟಿದೆ ಪಕ್ಷಕ್ಕೆ ನಷ್ಟ ಆಯ್ತು ಈಗ ಮತ್ತೊಮ್ಮೆ ಬಿಜೆಪಿಯನ್ನು ಅದನ್ನು ಬೆಳೆಸ್ಕೋಬೇಕು ಆ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಈಗ ಅದಕ್ಕೋಸ್ಕರ ಅವರ ಅವರನ್ನು ಮತ್ತೊಮ್ಮೆ ಅವರೇ ನಾವು ಚುನಾವಣೆಯಲ್ಲಿ ಮುಂದಿನ ಬಾರಿ ನಾವು ಅಧಿಕಾರ ಬರಬೇಕು ಅಧಿಕಾರ ಬರಬೇಕಾದ್ರೆ ಏನೆಲ್ಲ ಯೋಜನೆಗಳನ್ನು ಹಾಕೊಳ್ಬೇಕು ಏನೆಲ್ಲ ಯೋಚನೆಗಳನ್ನು ಮಾಡಬೇಕು ಮತ್ತು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರಿಗೆ ಗೊತ್ತು ಪ್ರತಿಯೊಂದು ಕ್ಷೇತ್ರದ ಬಗ್ಗೆ ಅಲ್ಲಿಯ ಜನರ ಮತ್ತು ಅಲ್ಲಿಯ ಮತದಾರರ ಆ ಒಂದು ಭಾವನೆಗಳೇನಿದೆ ಬಗ್ಗೆ ಅರಿವು ಗಮನಿಸ್ಕೋಬೇಕಾಗತ್ತೆ ಸನ್ಮಾನ್ಯ ಯಡಿಯೂರಪ್ಪನವರು ಒಂದು ಕಡೆಯಲ್ಲಿ ಹೇಳ್ತಾರೆ ಅದಕ್ಕೆ ಸೀಟ್ ಹಂಚಿಕೆ ನನ್ನದಲ್ಲಪ್ಪ ಅದು ಕೇಂದ್ರದ್ದು ಅಮಿತ್ ಶಾ ನಮ್ಮ ರಾಜ್ಯದ ಅಧ್ಯಕ್ಷರು ಮಾಡ್ತಾರೆ ಕೇಂದ್ರದ ಅಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಮಾಡ್ತಾರೆ ರಘುಪತಿ ಭಟ್ ವಿಚಾರದಲ್ಲಿ ಅದನ್ನ ಅವರು ಹೇಳಿದ್ರು ಇಲ್ಲಿ ಬರುವಾಗ ಹಾಲಾಡಿ ಅವರೇ ಮುಂದಿನ ಚುನಾವಣೆ ಅಭ್ಯರ್ಥಿ ಅಂತ ಯಾವ ಆಧಾರದ ಮೇಲೆ ಹೇಳ್ತಾರೆ ಅಂದ್ರೆ ಇಲ್ಲಿ ಯಾರು ಇಲ್ಲ ನಿಮ್ಮ ಮುಖಾಂತರವೂ ಅಲ್ಲಿ ಆದ್ರಿಂದ ಪಕ್ಷಕ್ಕಿಂತ ನೀವು ಮುಖ್ಯ ಎಂಬುದನ್ನು ಅಲ್ಲಿ ಹೇಳ್ತಾರೆ ಬದಲಾಗುತ್ತೆ ಕುಂದಾಪುರಕ್ಕೆ ಒಂದು ತತ್ವ ಸಿದ್ಧಾಂತ ಆದ್ರೆ ಮಂಗಳೂರಿಗೆ ಇನ್ನೊಂದಿರುತ್ತೆ ಇನ್ನೊಂದು ಸ್ವಲ್ಪ ಆಚೆ ಹೋದ್ರೆ ಇನ್ನೊಂದಾಗತ್ತೆ ನೀವು ಅವಾಗ ಹೇಳಿದಾಗೇನೆ ಜಯಪ್ರಕಾಶ್ ಶೆಗಡಿಯವರ ಅವ್ರು ಅವರು ನಿಂದಲೇ ಬಂದವರು ನಾನು ಕೋಟೆ ಶ್ರೀನಿವಾಸ ಪೂಜಾರಿ ಅವರು ಯಾಕೆ ಅವ್ರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿಲ್ಲ ಅಲ್ಲೇ ಹೈಕಮಾಂಡ್ ಆಗುತ್ತೆ ಎಲ್ಲಿ ಬರೋ ತನ್ನ ವೈಯಕ್ತಿಕ ಯಾಕಂದ್ರೆ ಇಲ್ಲಿ ಇಲ್ಲಿಲ್ಲ ದೂರಕ್ಕೆ ಹಾಕಿಬಿಟ್ಟು ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತರನ್ನ ಬದಿಗಾಕಿ ನನ್ನ ಫಾಲೋವರ್ಸ್ ಗೆ ಫಾಲೋವರ್ಸ್ಗೆ ಕೊಡಿ ಇದು ನಡೀತಾ ಇದೆ ಅಂತ ನಾನು ಹೇಳಿ ಒಂದು ಪಕ್ಷದ ಕಾರ್ಯಕರ್ತ ಹೇಳಿದ್ರೆ ನಾನು ಒಪ್ಕೊಳ್ತಿದ್ದೆ ಆದರೆ ಊಹೆಯ ಆಧಾರದಲ್ಲಿ ವಿಶ್ಲೇಷಣೆ ಮಾಡುವಂತಹದ್ದು ರಾಜಕೀಯದಲ್ಲಿ ಎಷ್ಟು ಸರಿ ಹೇಳಿ ನಾನು ಹೇಳ್ತಾ ಇರುವಂಥದ್ದು ಯಾಕಂತ ಹೇಳಿದ್ರೆ ಧರ್ಮೇಂದ್ರ ಅವರು ಇವತ್ತು ಪ್ರತಿಯೊಂದು ವಿಶ್ಲೇಷಣೆಯನ್ನು ಮಾಡ್ತಾ ಇರುವಂತಹದ್ದು ಊಹೆ ಆಧಾರದ ಮೇಲೆ ತಳಹದಿ ಇಲ್ಲ ಬುನಾದಿ ಇಲ್ಲ ಇವರು ಊಹೆ ಆಧಾರದಲ್ಲಿ ಮಾಡ್ತಾ ಇರುವಂಥದ್ದು ಮೊದಲನೇದಾಗಿ ಇವರೇ ಹೇಳಿದಾಗೆ ಆ ಕ್ಷೇತ್ರದಿಂದ ಕ್ಷೇತ್ರಕ್ಕೆ ನಮ್ಮ ಯೋಚನೆಗಳು ಬದಲಾಗ್ತದ ಕಾರ್ಯ ಚಟುವಟಿಕೆಗಳು ಬದಲಾಗ್ತದ ಖಂಡಿತವಾಗಿಯೂ ಹೌದು ನಾನು ಮೊದಲೇ ಹೇಳಿದೆ ನಾವು ಸಿದ್ಧಾಂತದೊಂದಿಗೆ ರಾಜಿ ಮಾಡಿಕೊಳ್ಳೋದಿಲ್ಲ ಆದರೆ ಪಾಲಿಸಿಯೊಂದಿಗೆ ರಾಜಿ ಮಾಡಿಕೊಳ್ತೀವಿ ನಾವು ಸಣ್ಣ ಉದಾಹರಣೆಯನ್ನು ಕೊಡಬೇಕಾದ್ರೆ ಇವತ್ತು ಆಯುರ್ವೇದದ ಯಾವುದೇ ಮದ್ದು ಇರ್ಬೋದು ಅದು ಪ್ರದೇಶದಿಂದ ಪ್ರದೇಶಕ್ಕೆ ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಬೇರೆ ಪ್ರಮಾಣಗಳು ಇರುತ್ತದೆ ಬೇರೆ ಬೇರೆ ಪರಿಣಾಮಗಳು ಇರುತ್ತದೆ ಅದೇ ರೀತಿಯಲ್ಲಿ ನಾವು ಪಾಲಿಸಿಯೊಂದಿಗೆ ಪ್ರತಿ ಸಾರಿ ರಾಜಕೀಯ ನಾವು ರಿಜಿಡ್ ಅಲ್ಲ ಅಥವಾ ಮೂಲಭೂತವಾದಿಗಳು ಅಲ್ಲ ಹೀಗೆಯೇ ಅಂತೇಳಿ ಅಲ್ಲ ನಾವು ರಾಜಿ ಮಾಡಿಕೊಳ್ತೀವಿ ಸಿದ್ಧಾಂತದೊಂದಿಗೆ ಅಲ್ಲ ನಾವು ರಾಜಿ ಮಾಡಿಕೊಳ್ತೀವಿ ಅಹ್ ನಮ್ಮ ಪಾಲಿಸಿಯೊಂದ್ರೆ ನಾವು ಹೋಗುವಂತ ನಡೆ ಏನಿದೆ ಅದರ ಬಗ್ಗೆ ನಾವು ಬೇಕಾದ್ರೆ ರಾಜಿ ಮಾಡ್ತೀವಿ ಆದ್ರೆ ನಮ್ಮ ಗುರಿಯ ಬಗ್ಗೆ ನಾವು ಇವತ್ತು ರಾಜಿಯನ್ನು ಮಾಡ್ಕೊಳ್ಳೋದಿಲ್ಲ ಅಲ್ಲ ಇವರು ಯಾವಾಗ್ಲೂ ನೋಡಿ ಇವರು ಹೇಳ್ತಾ ಇದಾರೆ ಒಂದು ಕಡೆಯಲ್ಲಿ ನಾವು ಸಿದ್ಧಾಂತದ ಬಗ್ಗೆ ರಾಜಿ ಮಾಡ್ಕೊಳ್ಳಲ್ಲ ಅಂತ ಹಾಗಾದ್ರೆ ಬಿಜೆಪಿಯ ಸಿದ್ಧಾಂತಗಳು ಏನಿತ್ತಪ್ಪ ನಾನು ಕೇಳ್ತೇನೆ ಸಾವಿರದ ಒಂಬೈನೂರ ತೊಂಬತ್ತ ಮೂರು ಅಯೋಧ್ಯೆ ಗಲಾಟೆಯಲ್ಲಿ ಹಿಂದುತ್ವವೇ ನಮ್ಮ ಸಿದ್ಧಾಂತ ಹೇಳಿದ್ರು ಇದೇ ನಮ್ಮ ವಿಚಾರ ಇವತ್ತು ಹಿಂದುತ್ವದ ವಿಚಾರ ಬಿಜೆಪಿಯಲ್ಲಿ ಎಲ್ಲಿದೆ ನಾನು ಕೇಳ್ತೇನೆ ಇದೇ ಯಡಿಯೂರಪ್ಪನವರು ಟಿಪ್ಪು ಜಯಂತಿಯ ವಿಚಾರದಲ್ಲೇ ಆಚರಣೆಗೆ ತಾರಿಗೆ ತಂದುಂತ ವ್ಯಕ್ತಿತ್ವ ಟಿಪ್ಪು ಕಿರೀಟ ಹಾಕಿದ್ರು ಅಲ್ಲ ಜಗಜ್ಜರ ಸ್ವಾಮಿ ಬಟ್ಟೆ ಹಾಕೊಂಡು ಖಡ್ಗ ಇಟ್ಕೊಂಡು ತೋರಿಸಿದ್ರು ಧರ್ಮೇಂದ್ರರಿಗೆ ಮಾಹಿತಿಯ ಕೊರತೆ ಇದೆ ಅಥವಾ ಧರ್ಮೇಂದ್ರ ಸುಳ್ಳು ಹೇಳ್ತಾರೆ ಯಾಕಂತ ಹೇಳಿದ್ರೆ ಇವತ್ತು ನಾನು ಹೇಳ್ತಾ ಇರುವಂತದ್ದು ಇವತ್ತು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಟಿಪ್ಪು ಖಡ್ಗ ಇಟ್ಕೊಂಡು ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅಂತ ಹೇಳಿ ಸರಕಾರ ಪ್ರಾಯೋಜಿತ ಟಿಪ್ಪು ಜಯಂತಿ ಅಲ್ಲ ಅಲ್ಪಸಂಖ್ಯಾತ ಆಯೋಗ ಮಾಡಿರುವಂತಹ ಟಿಪ್ಪು ಜಯಂತಿ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡಿರುವಂಥದ್ದು ನಾವು ಈಗಾಗಲೇ ಸ್ಪಷ್ಟ ಮಾಡಿದ್ದೀವಿ ಟಿಪ್ಪು ಜಯಂತಿಯ ಬಗ್ಗೆ ನಮ್ಮ ಆಕ್ಷೇಪ ಇಲ್ಲ ಟಿಪ್ಪುವಿನ ಬಗ್ಗೆ ನಮ್ಮ ಆಕ್ಷೇಪ ಇಲ್ಲ ನಿಮ್ಗೆ ಟಿಪ್ಪು ಅಭಿಮಾನ ಇದ್ರೆ ನಿಮ್ಮ ಪಕ್ಷ ಕಾರ್ಯಾಲಯಗಳಲ್ಲಿ ನಿಮ್ಮ ಆಫೀಸ್ಗಳಲ್ಲಿ ನಿಮ್ಮ ಮನೆಗಳಲ್ಲಿ ನೀವು ಆಚರಣೆ ಮಾಡ ನಮ್ಮ ಅಭ್ಯಂತರ ಇಲ್ಲ ಸರ್ಕಾರಿ ಕಾರ್ಯಕ್ರಮದ ಬಗ್ಗೆ ಮಾತ್ರ ನಮ್ಮ ಆಕ್ಷೇಪ ಇರುವಂಥದ್ದು ಟಿಪ್ಪು ಮಹಾಶೂರ ಅನ್ನುವಂಥ ನಮ್ಮ ಎರಡು ಮಾತುಗಳು ಇಲ್ಲ ಅವನು ಏನು ಯಾವುದೇ ರೀತಿಯ ಶೂರ ಆಗಿರ್ಬೋದು ಆದರೆ ಅವನು ಜನಸ್ನೇಹಿ ಆಗಿರಲಿಲ್ಲ ಮತ್ತು ಇಲ್ಲಿಯ ಆ ಭಾಷೆಗೆ ಇರ್ಬೋದು ಅಥವಾ ಮತಕ್ಕೆ ಇರಬಹುದು ಅಥವಾ ಪ್ರಾಂತ್ಯಕ್ಕೆ ಇರ್ಬೋದು ಮಾಡಿರುವಂತಹ ಅನ್ಯಾಯಗಳ ಸರಮಾಲೆಯನ್ನು ನಾವು ಆದ್ರಿಂದ ನಾನು ಹೇಳ್ತಾ ಇರುವಂತಹ ಇವತ್ತು ನಾನು ಹೇಳ್ತಾ ಇರುವಂತಹದ್ದು ಒಂದು ಸಾರಿ ಧರ್ಮೇಂದ್ರ ಹೇಳಿದ್ರು ಟಿಪ್ಪು ಜಯಂತಿ ಆಚರಣೆ ಮಾಡಿದ್ರೆ ಯಡಿಯೂರಪ್ಪನವರು ಅಂತ ಹೇಳಿ

ನಮ್ಮ ಜನತೆಯ ತೆರಿಗೆಯ ಹಣವನ್ನ ಒಬ್ಬ ವ್ಯಕ್ತಿ ಇಲ್ಲಿಯ ನೆಲ ಜಲಗಿ ಹಾನಿ ಮಾಡಿರುವಂತಹ ವ್ಯಕ್ತಿ ಮಾಡಬೇಡಿ ವ್ಯಕ್ತಿ ಸಮಾಜ ಕಂಟಕ ನಾಳೆ ವೀರಪ್ಪನ ಕಾರ್ಯಕ್ರಮ ಇದೆ ಅವನ ಬಗ್ಗೆ ಆಚರಣೆ ಮಾಡ್ತೀರಿ ಮಾಡ್ತೀರಾ ದೇಶದ್ರೋಹಿಯ ಬಗ್ಗೆ ಕಸಬಿನ ಆಚರಣೆ ಮಾಡ್ತಾರೆ ಮುಸ್ಲಿಮಿಸ್ತೀರಾ ನೀವು ನೀವು ಅದರ ನೀವು ಇರುವಂತದ್ದು ಯಾಕಂತ ಹೇಳಿದ್ರು ಇವತ್ತು ಅಲ್ಪಸಂಖ್ಯಾ ನಾನು ಸ್ಪಷ್ಟವಾಗಿ ಹೇಳಿರುವಂತದ್ದು ತ್ರಿಪು ಜಯಂತಿ ಬಗ್ಗೆ ನಮ್ಗೆ ವಿರೋಧ ಇದೆ ಅಂತೇಳಿ ನಾವೆಲ್ಲ ಹೇಳಿಲ್ಲ ಸರ್ಕಾರ ನೀವು ಆಚರಣೆ ಮಾಡಬೇಡಿ ಅಂತ ಸರ್ಕಾರ ಆಚರಣೆ ಮಾಡಿ ನಿಮ್ಮ ಮನೆಗಳಲ್ಲಿ ಯೋಚನೆಗಳು ಮಾಡಿ ಕಾರ್ಯಕ್ರಮಕ್ಕೆ ಸಂಕೇತ ವಿರೋಧ ಇದೆ ಮರ್ತಿದ್ದೀರಿ ನೀವು ಖಂಡಿತವಾಗಿ ನಿಮ್ಮ ಹತ್ರ ಇರ್ತಾ ಇದ್ರೆ ಇವತ್ತು ಭ್ರಷ್ಟಾಚಾರ ವಿರೋಧ ಭಾರತ ಭಾರತೀಯ ಜನತಾ ಪಕ್ಷ ಇತ್ತು ಇವತ್ತು ಭ್ರಷ್ಟಾಚಾರಿಗಳಿಗೆ ಮನೆ ಆಗ್ತಾ ಇದೀರಿ ನೀವು ನಾನು ಅದನ್ನೇ ಹೇಳ್ತಾ ಇರುವಂತಹ ಇವತ್ತು ನಾವು ಭ್ರಷ್ಟಾಚಾರ ವಿರೋಧ ಇರೋದ್ರಿಂದ ಹೇಳ್ತಾ ಇದೀರಿ ಧರ್ಮಾಧಾರಿತ ರಾಜಕೀಯ ಮಾಡೋದ್ರಿಂದ ಧರ್ಮ ಮೇಲೆ ಆಗಿರುವಂತಹ ಒಂದು ವಿಷಯ ನಮ್ಮ ಮೇಲೆ ಆ ಪ್ರತಿ ಸಾರಿಗೆ ಕೂಡ ಆರೋಪ ಬಂದಿರುವಂಥ ಸಂದ ಸಂದರ್ಭದಲ್ಲಿ ಸನ್ಮಾನ್ಯ ಅದ್ವಾನಿಯಿಂದ ಮೊದಲುಗೊಂಡು ಸನ್ಮಾನ್ಯ ಯಡಿಯೂರಪ್ಪರವರೆಗೂ ಪ್ರತಿಯೊಬ್ಬರು ಕೂಡ ನಾವು ನಮ್ಮ ಮೇಲೆ ಬಂದಿರುವಂಥ ಆರೋಪಕ್ಕೆ ಸರಿಯಾಗಿ ನಾವು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀವಿ ನಾವು ಜನತೆಯ ಭಾವನೆಗಳಿಗೆ ಸ್ಪಂದನೆಯನ್ನು ಕೊಟ್ಟಿದ್ದೀವಿ ಇವರ ಅನಿಸಿಕೆ ಕಾಲ ಕಳಕಳಿ ಪ್ರಾಮಾಣಿಕ ಆಗಿರುವುದೇ ಹೌದಾದ್ರೆ ಇವತ್ತು ನಾನು ಒಬ್ಬ ವ್ಯಕ್ತಿ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಅಥವಾ ಜವಾಬ್ದಾರಿಯುತ ಸಂಘಟನೆಯಾಗಿ ಇವತ್ತು ರಾಜ್ಯದಲ್ಲಿ ನಡೆಯುವಂತಹ ಅನ್ಯಾಯಗಳು ಅತ್ಯಾಚಾರಗಳು ಯಾವುದಿದೆ ಭ್ರಷ್ಟಾಚಾರದ ಆರೋಪಗಳು ಇಲ್ಲಿಯೂ ಪ್ರತಿಯೊಂದು ವ್ಯಕ್ತಿಗಳು ಪ್ರತಿಯೊಂದು ಸಚಿವರ ಮೇಲೆ ಇದ್ರೂ ಸಹ ಮೇಟಿ ಇರ್ಬೋದು ಜಾರ್ಜ್ ಇರ್ಬೋದು ಡಿ ಕೆ ಸಿ ಇರ್ಬೋದು ರೋಷನ್ ಬೇಗ್ ಇರ್ಬೋದು ತನ್ವೀರ್ ಶೇಟ್ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ದಿನೇಶ್ ಗುಂಡ್ರಾವ್ ಇರ್ಬೋದು ಈ ರೀತಿ ಪ್ರತಿಯೊಂದು ವ್ಯಕ್ತಿಯ ಮೇಲೆ ಇರುವ ಆರೋಪವನ್ನು ಎಷ್ಟು ಇವರು ಪ್ರತಿಭಟನೆ ಮಾಡಿದ್ದಾರೆ ಅನ್ನುವಂಥದ್ದು ಜನತೆಗೆ ಗೊತ್ತು ನಾನಿರುವಂತ ಯಾವತ್ತು ಕಾಳಜಿಗಳು ಪ್ರಾಮಾಣಿಕ ಆಗಿರ್ಬೋದು ಅದನ್ನು ತಪ್ಪು ಭಾರತೀಯ ಜನತಾ ಪಾರ್ಟಿಯವರು ಮಾಡ್ಲಿ ತಪ್ಪು ಕಾಂಗ್ರೆಸ್ನವರು ಮಾಡ್ಲಿ ಅಥವಾ ಇನ್ಯಾವುದೇ ನಾವು ವಿಷಯದ ಬಗ್ಗೆ ವಿಷಯದ ಬಗ್ಗೆ ನಮ್ಮ ಕಳಕಳಿ ಇದ್ರೆ ಖಂಡಿತವಾಗಿ ನಾವು ವಿರೋಧ ಇವತ್ತು ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಸಚಿವರುಗಳ ಭ್ರಷ್ಟಾಚಾರದ ವಿರೋಧವಾಗಿ ಪ್ರತಿಭಟನೆಯಿಂದ ಮಾಡಿರುವಂತದ್ದು ಭಾರತೀಯ ಜನತಾ ಪಾರ್ಟಿ ಮಾತ್ರ ಆದ್ರಿಂದ ನಾನು ಇವ್ರು ಹೇಳುವಂತದ್ದು ಇವತ್ತು ವಿರೋಧ ಪಕ್ಷವಾಗಿ ತನ್ನ ಜವಾಬ್ದಾರಿಯನ್ನು ನಾವು ನಿರ್ವಹಣೆ ಮಾಡಿದ್ದೀವಿ ಆದರೆ ಪ್ರತಿಯೊಬ್ಬ ನಾಗರಿಕ ಆಗಿದ್ದುಕೊಂಡು ಇವತ್ತು ನಾನು ಬೇರೆಯವರ ಬಗ್ಗೆ ಬೆರಳು ತೋರಿಸುವ ಮೊದಲು ನಾನು ಯಾವ ರೀತಿ ಇದ್ದೇನೆ ಒಬ್ಬ ತಪ್ಪು ಮಾಡಿದ ಅಂತ ಹೇಳಿದ್ರೆ ಇವತ್ತು ನಾನು ಸಣ್ಣ ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಶಾಲೆಯಲ್ಲಿ ಪಾಠ ಮಾಡಬೇಕಾದ್ರೆ ಒಬ್ಬ ಅಧ್ಯಾಪಕ ಎಲ್ಲ ವಿದ್ಯಾರ್ಥಿಗಳು ಸಮಾನವಾಗಿ ಪಾಠ ಮಾಡ್ತಾರೆ ಯಾರಿಂದಲೂ ಯಾರ ವಿದ್ಯಾರ್ಥಿಗೂ ಹೆಚ್ಚು ಅಥವಾ ಯಾವ ವಿದ್ಯಾರ್ಥಿಗೂ ಕಡಿಮೆ ಅವನು ಪಾಠ ಮಾಡೋದಿಲ್ಲ ಆದರೆ ಒಬ್ಬ ವಿದ್ಯಾರ್ಥಿ ಪ್ರಥಮ ಸ್ಥಾನದಲ್ಲಿ ತೆರೆಗಡೆ ಆಗ್ತಾನೆ ಒಬ್ಬ ಕೆಲವು ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ ಅದರ ಅರ್ಥ ಅಧ್ಯಾಪಕರ ತಪ್ಪು ಅಲ್ಲ ಸನ್ಮಾನ್ಯ ಧರ್ಮೇಂದ್ರ ಅವರು ನಮ್ಮೊಟ್ಟಿಗೆ ಇದ್ದವರು ನಮ್ಮ ಸಂಸ್ಕಾರಗಳನ್ನು ಕಲ್ತುಕೊಂಡವರು ನಮ್ಮ ಸಂಘಟನೆಯಲ್ಲಿ ಪಳಗಿದವರು ಆದರೆ ಒಂದು ವೇಳೆ ಅವರು ಯಾವುದೇ ಕಾರಣಕ್ಕೋಸ್ಕರವಾಗಿ ನಮ್ಮಿಂದ ದೂರ ಆದ್ರೂ ಸಹ ಅದು ಸಿದ್ಧಾಂತದ ತಪ್ಪು ಅಲ್ಲ ಅದು ಸಂಘಟನೆಯ ತಪ್ಪು ಅಲ್ಲ ನನ್ನ ತಿಳುವಳಿಕೆ ಅಥವಾ ನನ್ನ ವೈಯಕ್ತಿಕ ಕಾರಣಗಳು ಕಾರಣ ಆಗ್ತದೆ ಹೊರತು ನಾನು ಹೇಳ್ತಾ ಇರುವಂತದ್ದು ಸಿದ್ಧಾಂತ ಯಾವಾಗಲೂ ಸಿದ್ಧಾಂತವೇ ನಾನು ಪಡೆದಿರುವಂತಹ ಸಂಸ್ಕಾರಗಳು ಸಂಸ್ಕಾರವೇ ಅದೇ ಸಂಸ್ಕಾರವೇ ಇವತ್ತು ಯಡಿಯೂರಪ್ಪನವರಿಗೆ ಅದೇ ಸಂಸ್ಕಾರ ಉಮಾಭಾರತಿ ಅವರು ಅದೇ ಸಂಸ್ಕಾರ ಹಾಲಾಡಿ ಅವರು ಅದೇ ಸಂಸ್ಕಾರ ಕಲ್ಯಾಣ್ ಸಿಂಗ್ ಅವರು ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ಬರ್ಲಿಕ್ಕೆ ಅವ್ರಿಗೆ ಪ್ರೇರಣೆಯನ್ನು ಏನ್ ಹೇಳ್ತಾ ಇದ್ದೀರಿ ನಾನು ಪಳಗಿದವನು ನಾನು ಬೆಳೆದವನು ನಾನು ಇವತ್ತು ಸಂಘ ಆದ್ರೆ ನಾನು ಆ ಸಂಸ್ಕಾರವನ್ನು ಇವತ್ತು ಒಪ್ತೇನೆ ಇವತ್ತು ಸಮಾಜದ ಮುಂದೆ ಹೇಳ್ತೇನೆ ಹೌದು ನಾನು ಆ ಜನಸಂಘದ ಜನಸಂಘ ಅಲ್ಲ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ ಆದರೆ ನನಗೆ ಅದೇ ಜನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೇಳಿದೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಆದ್ರಿಂದ ನಾನು ಇವತ್ತು ಅದನ್ನೇ ಹೇಳಿದ್ದೇನೆ ಅಲ್ಲಿ ಎಲ್ಲೂ ಹೇಳಿಲ್ಲ ಭ್ರಷ್ಟಾಚಾರ ಮಾಡು ಇವತ್ತು ಎಲ್ಲವನ್ನ ನಗಣ್ಯ ಮಾಡಿಕೊಂಡು ಭ್ರಷ್ಟಾಚಾರ ಮಾಡಿದಾಗ ಅದನ್ನು ವಿರೋಧಿಸಿ ಹೊರಗೆ ಬಂದವ ನಾನು ಅಂತ ಸಂಘಟನೆಯಲ್ಲಿ ಇರುವುದಕ್ಕಿಂತ ನಾನು ಸಾಮಾನ್ಯನಾಗಿರ್ತೇನೆ ನನಗೆ ನಿಮ್ಮ ಭ್ರಷ್ಟಾಚಾರದ ಸಂಘಟನೆ ಜೊತೆಯಲ್ಲಿ ಬೇಡ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತಾಡ್ತಾ ಇಲ್ಲ ಭಾಜಪದ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಧಿಕಾರ ಸಿಕ್ಕಿದಾಗ ಸುಜನ ಪಕ್ಷಪಾತ ಧರ್ಮ ಇದು ಯಾವುದೋ ಭ್ರಷ್ಟಾಚಾರದ ರಾಜಕಾರಣ ಮಾಡಿದಾಗ ವಿರೋಧ ಮಾಡಿಕೊಂಡು ಹೊರಗೆ ಬಂದವರು ಎರಡು ಸರಿಯಾಗಿ ಸ್ಪಷ್ಟವಾಗಿ ಇವರು ಧರ್ಮೇಂದ್ರ ಅವರು ಹೇಳಿದ್ರು ಇಲ್ಲಿ ಭ್ರಷ್ಟಾಚಾರ ಆಗ್ತದೆ ಅದನ್ನು ವಿರೋಧಿಸಿ ನಾನು ಹೊರಗೆ ಬಂದೆ ಅಂತೇಳಿ ನಮ್ಮ ಪತ್ವ ಸಿದ್ಧಾಂತ ಯಾರು ಭ್ರಷ್ಟಾಚಾರಗಳಿದ್ದಾರೆ ಅವರನ್ನು ಸಂಘಟನೆಯಿಂದ ಹೊರಗಟ್ಟಿ ಅಂತ ಇವರು ಮಾಡಿರುವಂತಹ ಸಣ್ಣ ತಪ್ಪು ಏನಿದೆ ಇವತ್ತು ಸಂಘಟನೆಗೆ ಅವರು ಮಾಡಿರುವಂತಹ ಅನ್ಯಾಯ ಯಾಕಂತ ಹೇಳಿದ್ರೆ ಇವತ್ತು ಸಂಘಟನೆಯಲ್ಲಿ ಇದ್ದುಕೊಂಡು ಭ್ರಷ್ಟಾಚಾರ ಮಾಡಬೇಕಾಗಿತ್ತು ಅದೇ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಅವಕಾಶಗಳು ಬಂದಾಗ ಎದುರು ಪರವರು ನಾವು ಹೊರಗಟ್ಟಿದ್ದೇವೆ ಅವಕಾಶಗಳು ಬಂದಾಗ ಯಾರು ಭ್ರಷ್ಟಾಚಾರಗಳನ್ನು ಹೊರಗಟ್ಟಿದ್ದೇವೆ ನಾವು ಆದ್ರಿಂದ ನಾವು ಸಂಘಟನೆಯಿಂದ ಪಡೆದಿರುವ ಸಂಸ್ಕಾರ ಏನಿದೆ ಅದಕ್ಕೆ ನಾವು ನ್ಯಾಯ ಕೊಡಬೇಕಾದ್ರೆ ಯಾರು ಭ್ರಷ್ಟಾಚಾರಗಳ ಮಾಡೋರಿದ್ದಾರೆ ಪಕ್ಷಕ್ಕೆ ದ್ರೋಹ ಮಾಡೋರಿದ್ದಾರೆ ಅವರನ್ನು ಹೊರಗಟ್ಟಬೇಕು ಹೊರತು ನಾವು ಪಕ್ಷ ಬಿಟ್ಟು ಯಡಿಯೂರಪ್ಪರನ್ನು ಹೊರಗಟ್ಟಿದವರು ನಾವೇ ಎಲ್ಲಿ ಮಾಡಿದಿರಿ ಅವ್ರ ವ್ಯಕ್ತಿಯನ್ನು ದ್ವೇಷ ಮಾಡೋದಿಲ್ಲ ಅದನ್ನ ನಾನು ಹೇಳುದು ಯಾವಾಗ ನಮ್ಗೆ ಮೆಚುರಿಟಿ ಬರ್ತದೆ ಕಲ್ಪನೆಗಳು ಶೇಕಡ ಎಪ್ಪತ್ತೈದರಷ್ಟು ಭ್ರಷ್ಟಾಚಾರಿಗಳು ಕರ್ನಾಟಕದಲ್ಲಿ ಆಯ್ಕೆ ಆಗಿರುವ ಶಾಸಕರನ್ನ ತಗೊಳ್ಳಿ ಎಲ್ಲಾ ಶಾಸಕರಲ್ಲಿ ನೂರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಜನರು ಎಂದಲ್ಲ ಒಂದು ಆರೋಪದ ಮೇಲೆ ಇದ್ದಾರೆ ನಾವು ಪರಸ್ತ್ರೀಯರನ್ನ ತಾಯಾಗಿ ಕಾಣುವಂತ ಹೇಳಿದಂತ ಇದೇ ಸಂಘ ನಾವು ಯೂತದಲ್ಲೂ ಪಾಲಿಸಿಕೊಂಡು ಬಂದಿದ್ದೇವೆ ಪರಸ್ತ್ರೀಯರನ್ನು ತನ್ನ ಹೆಂಡತಿಯಲ್ಲಿ ತಾಯಿಯನ್ನು ನೋಡುವಂತ ಹೇಳಿದಂಥ ಸಂಘ ಪರಿವಾರ ಆದರ್ಶವನ್ನು ಬೆಳೆಸಿದೆ ನಮ್ಮನ್ನು ಬೆರ ಬೆಳೆಸಿದೆ ಇವತ್ತು ಸಮಾಜದಲ್ಲಿ ನಾವು ತಲೆ ಎತ್ತಿದ್ದೇವೆ ಅಂದ್ರೆ ಈ ಸಂಘದ ಸಿದ್ಧಾಂತಗಳಿಂದಾಗಿ ಸಂಘದ ವಿಚಾರಧಾರೆಗಳಿಂದಾಗಿ ತನ್ನ ಸಂಘದ ಆದರ್ಶದಿಂದಾಗಿ ಅದನ್ನೇ ಬೆಳೆಸಿದಂತ ಬೇಜಪದಲ್ಲಿ ಇದ್ದಂಥ ವ್ಯಕ್ತಿಗಳು ಅದನ್ನೆಷ್ಟು ಪಾಲನೆ ಮಾಡಿದ್ದಾರೆ ಆದರ್ಶ ಇವರು ಹೇಳಿರದಂತಹ ಸಿದ್ಧಾಂತ ಇವರ್ ಹೇಳಿದಂತಹ ಸಂಘ ನಮಗೆ ಆದರ್ಶ ಹೊರತು ಆ ವ್ಯಕ್ತಿಗಳು ನಮಗೆ ಆದರ್ಶ ಒಂದು ಸಣ್ಣ ಉದಾಹರಣೆ ಇವತ್ತು ಒಂದು ನೊಣ ಇದೆ ನೊಣ ನೊಣ ಇವತ್ತು ಯಾವತ್ತು ನಮ್ಮ ಸುಂದರವಾದ ದೇಹದಲ್ಲಿ ಎಲ್ಲಿ ಗಜ್ಜಿಗಳಿದೆ ಎಲ್ಲಿ ಕಲ್ಮಶಗಳಿದೆ ಅಲ್ಲಿ ಹೋಗಿ ಕುಳಿತುಕೊಳ್ತದೆ ಆದ್ರೆ ಜೇನು ನೊಣಗಳು ಎಷ್ಟೇ ಇರ್ಲಿ ಎಷ್ಟೇ ಅಸಹ್ಯಕರ ವಸ್ತುಗಳಿರ್ಲಿ ಅದು ಮಕರಂದದ ಮೇಲೆ ಹೋಗಿ ಕುತ್ಕೊಳ್ತಾರೆ ಆದ್ರಿಂದ ಇವತ್ತು ಇವರು ಹೇಳ್ತಾರೆ ಎಪ್ಪತ್ತೈದು ಶೇಕಡ ರಾಜ್ಯದಲ್ಲಿ ಶಾಸಕರು ಇವತ್ತು ಭ್ರಷ್ಟಾಚಾರಿಗಳು ಅಂತ ಅರೆ ನಾನು ಹೇಳ್ತಾನೆ ಇಪ್ಪತ್ತೈದು ಶೇಕಡಷ್ಟು ಶಾಸಕರು ಇವತ್ತು ಒಳ್ಳೆಯವರಿದ್ದಾರೆ ಇದ್ದಾರೆ ಅವರಿಗೆ ನಾವು ಬೆಂಬಲ ಕೊಡ್ತೀವಿ ಅವರನ್ನು ಬೆಳೆಸ್ತೀವಿ ಇಪ್ಪತ್ತೈದನ್ನು ಎಪ್ಪತ್ತೈದು ಮಾಡ್ತೀವಿ ಎಸ್ ಬಹಳಷ್ಟು ವಿಚಾರಗಳನ್ನು ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿ ಹಂಚಿಕೊಂಡ್ರಿ ಇಬ್ಬರಿಗೂ ಕಾರ್ಯಕ್ರಮ ಬಂದಿದ್ದಕ್ಕೆ ಧನ್ಯವಾದಗಳು ಸರ್ ಎಸ್ ವೀಕ್ಷಕರು ಇದಿಷ್ಟು ಈ ಹೊತ್ತಿನ ವಿಶೇಷ ನಾಳೆ ಇದೇ ಸಮಯಕ್ಕೆ ಭೇಟಿ ಆಗ್ತೇನೆ ಸುದ್ದಿ ಮಾಹಿತಿ ಮನೋರಂಜನೆ ನೋಡ್ತಾ ಇರಿ ಸ್ಪಂದನ